ಮಸ್ತೆ ಗೆಳೆಯರೆ, ದಂತೋಪಚಾರ, ದಂತದ ವಿಚಾರ. ಸರ್ವಶ್ರೇಷ್ಠ ಬಳುವಳಿ ದಂತ ಭೂಮಿಯ ಮೇಲೆ. ಧರಣೀ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಅಂತ. ಧರಣಿಯ ಗರ್ಭದಲ್ಲಿ ಹುಟ್ಟಿ ಬಂದಂತಹ ಮಂಗಳ ಗ್ರಹವೇ, ವಿದ್ಯುತ್ ಕಾಂತಿಯಂತಹ ಶಕ್ತಿಯುತವಾದ ಮಂಗಳ ಗ್ರಹವೇ. ವಿದ್ಯುತ್ ಕಾಂತಿಯಂತಹ ಪ್ರಭೆ ಹೊಂದಿದಂತಹ ಮಂಗಳ ಗ್ರಹವೇ. ವಿದ್ಯುತ್ ಕಾಂತಿ ಸಮಪ್ರಭಂ, ಸಮಪ್ರಭಂ ಎಷ್ಟು ಚೆನ್ನಾಗಿದೆ ನೋಡಿ ಉಪಮಾಲಂಕಾರ. ಕುಮಾರಂ, ಭೂಮಿಗೆ ಕುಮಾರ ಆದಮೇಲೆ ನಮಗೆ ಕುಮಾರನೇ ಅಂತ, ಅದಕ್ಕೆ ಕುಮಾರಸ್ವಾಮಿಯ ಪ್ರತಿನಿಧಿ ಮಂಗಳ ಗ್ರಹವೇ. ಶಕ್ತಿ ಹಸ್ತಂ, ಅವನಲ್ಲಿ ಶಕ್ತಿ ಇದೆ ಅವನ ಕೈಯಲ್ಲಿ. ತಂ ಮಂಗಳಂ ಪ್ರಣಮಾಮ್ಯಹಂ, ಅಂಥ ನಿನಗೆ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ಮಂಗಳನ ದೆಸೆಯಿಂದ ಭೂಮಿಗೆ ಹಲ್ಲುಗಳು ಬಂತಂತೆ, ದಂತಗಳು ಬಂತಂತೆ. ಪಚನವಾಗಲಿಕ್ಕೆ ಮೊದಲ ಸಾಲಿನಲ್ಲಿ ಕೂರುವುದು ದಂತ. ನಾವು ಮಾಡುವ ಊಟದ ನಾಲ್ಕನೇ ಒಂದು ಭಾಗ ದಂತದಿಂದ ಪಚನವಾಗುತ್ತೆ. ಮುದ್ದೆಗೆ ಅಗಿಯುವ ಹಾಗಿಲ್ಲ ಅಲ್ವಾ? ಹಾಗೆ ಅಂದರೆ ಯಾವುದೇ ರಸವನ್ನು ಹೀರಲು, ಕುಡಿಯಲು, ಅಂದರೆ ಭೋಜ್ಯ ಕುಡಿಯಲು, ಭೋಜ್ಯ ಅಂದರೆ ಭೋಜನ ಅಂದರೆ ಕುಡಿಯುವುದು ಅಂತ ಅರ್ಥ. ಅಂದರೆ ಹಣ್ಣಿನ ರಸಗಳು, ಪಾಕಗಳು, ಸಾರು ಇದೆಲ್ಲ, ಅದಕ್ಕೆ ಹಲ್ಲು ಬೇಕಾಗಿಲ್ಲ. ಭಕ್ಷ್ಯ, ಅಲ್ಲಿ ಹಲ್ಲು ಬೇಕಾಗುತ್ತೆ. ಹಲ್ಲು ಭಕ್ಷ್ಯ ಅಂದರೆ ತಿನ್ನುವುದು, ತಿನ್ನಲು ಹಲ್ಲು ಬೇಕು, ಭೋಜ್ಯಕ್ಕೆ ಬೇಕಾಗಿಲ್ಲ. ಚೋಷ್ಯ ಹೀರುವುದು, ಹೀರುವಲ್ಲಿ ಕಬ್ಬಿನ ಜಲ್ಲೆಯನ್ನು ಹೀರ್ತೀವಿ ನಾವು ಅಲ್ವಾ, ಕಬ್ಬನ್ನು ಹೀರ್ತೀವಿ, ಅದಕ್ಕೆ ಹಲ್ಲು ಬೇಕು. ಆದರೆ ಅಷ್ಟು ಬೇಕಾಗಿಲ್ಲ, ಮುಂಭಾಗದ ಹಲ್ಲು ಬೇಕು, ದವಡೆ ಹಲ್ಲು ಸ್ವಲ್ಪ ಕಡಿಮೆ ಬೇಕು. ಲೇಹ್ಯ, ಬರೀ ನಾಲಿಗೆಯಿಂದ ತಿನ್ನುವಂಥ ವಿಚಾರಗಳನ್ನು ಲೇಹ್ಯ, ನೆಕ್ಕುವುದು ಅಂತಾರೆ. ಇದೇನೇ ಇರಲಿ, ಗರ್ಭ ಪ್ರಸವದ ನೋವಿಗಿಂತ ಹೆಚ್ಚು ನೋವು ದಂತದ ನೋವು ಅಂತ ಹೇಳ್ತಾರೆ. ಹಲ್ಲು ನೋವು ಎಷ್ಟು ಜನಕ್ಕೆ ಮನಸ್ಸು ನೋಯಿಸಿರ್ತೀವೋ ಹಿಂದಿನ ಜನ್ಮಗಳಲ್ಲಿ ಆ ನೋವು ಬರುತ್ತೆ. ಇವಾಗ ಡೆಂಟಲ್ ಸೈನ್ಸಸ್ ತುಂಬ ಇಂಪ್ರೂವ್ ಆಗಿದೆ, ಆದ್ದರಿಂದ ನಾವು ಅದೃಷ್ಟವಂತರು. ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಹಲ್ಲು ನೋವನ್ನು ತಡ್ಕೊಳಕ್ಕಾಗದೆ ಆತ್ಮಹತ್ಯೆಗಳನ್ನು ಮಾಡ್ಕೋತಿದ್ರಂತೆ. ಎಷ್ಟೋ ಜನ ಕಾಲು ಕೈ ಇಲ್ಲದೆ ಇರೋರು ಎಲ್ಲ ಇನ್ನು ಬದುಕೋದಕ್ಕೆ ಇನ್ನೊಬ್ಬರಿಗೆ ಭಾರವಾಗಿ ಬದುಕೋದು ಬೇಡ ಅಂತ, ಅದಕ್ಕೆ 10 ಬಗೆಯ ಸಾವಿನ ವಿಧಗಳು ಅಂತ ಕೆಲವು ಪುರಾತನ ದೇವಸ್ಥಾನಗಳಲ್ಲಿ ಯುದ್ಧಗಳಲ್ಲಿ ಕಾಲು ಕೈ ಕಳ್ಕೊಂಡವರು ಲೀಗಲ್ ಜೀವ ತೆಕ್ಕೊಳ್ಳೋಂತಹ ಸ್ಟೇಜಸ್ ವೇದಿಕೆಗಳು ಇತ್ತು ಅಲ್ಲಿ. ಏನು ಮಾಡೋದು, ವಾಸಿಯಾಗದ ಕಾಯಿಲೆ ಅಂತ. ಇವಾಗ ಅದು ಇಲ್ಲೀಗಲ್, ಅದು ನಾವು ಸಾಯುವುದಕ್ಕೂ ಪರ್ಮಿಷನ್ ಇಲ್ಲ, ಯಾರು ಕೊಲ್ಲುವುದಕ್ಕೂ ಪರ್ಮಿಷನ್ ಇಲ್ಲ. ಅದು ಒಳ್ಳೆಯದು, ಇವಾಗಿರೋ ಲಾನೇ ಒಳ್ಳೆಯದು. ಅದಕ್ಕೆ ತಗ್ಗಟ್ಟಾಗಿ ನಮ್ಮ ಸಂವಿಧಾನದ ರೂಲ್ಸ್ಗೆ ತಗ್ಗಟ್ಟಾಗಿ ನಮ್ಮ ನೋವನ್ನು ಉಪಶಮನಗೊಳಿಸಲು ವೈದ್ಯಕೀಯ ಶಾಸ್ತ್ರಗಳು ತುಂಬ ಮುಂದುವರೆದಿದೆ. ಅಲೋಪತಿ, ಡೆಂಟಲ್ ಸೈನ್ಸಸ್ ತುಂಬ ಮುಂದುವರೆದಿದೆ. ಆಯುರ್ವೇದ ಪುರಾತನ ಕಾಲದಿಂದನೂ ಬೆಳೆದು ಬಂದಿದೆ. ಆದರೆ ನಿಮಗೆ ಈ ಎಲ್ಲ ವೈದ್ಯಕೀಯ ಶಾಸ್ತ್ರಗಳು, ಹೋಮಿಯೋಪತಿ ಎಲ್ಲ ಬೇಕು, ಎಲ್ಲ ಬೇಕು. ಅವು ದೇವತೆಗಳು, ಆದಷ್ಟು ದೇವರುಗಳಿಗೆ ತೊಂದರೆ ಕೊಡದ ಹಾಗೆ ಬದುಕೋದಕ್ಕೆ ಕೆಲವು ಟಿಪ್ಸ್ ಕೊಡಬೇಕು ಅಂತ ಈ ಕಾರ್ಯಕ್ರಮ. ಯಾಕಂದ್ರೆ ತುಂಬ ಜನ ಅಹೋರಾತ್ರ ನಿಮಗೆ ಮೆಸೇಜ್ ಮಾಡಿದೆ, ಹಲ್ಲು ನೋವ್ತಾ ಇದೆ ಸರ್, ತಡ್ಕೊಳಕ್ಕಾಗ್ತಿಲ್ಲ ಸರ್, ಎಷ್ಟು ಡಾಕ್ಟ್ರ್ ಹತ್ರ ತೋರಿಸ್ದೆ, ಮತ್ತು ನನ್ನ ಹಲ್ಲು ತುಂಬ ರೂಟ್ ಕೆನಲ್ ಆಗ್ತದೆ ಸರ್, ಆ ರೂಟನ್ನು ಅಗದು ಅಗದು ಗುಣಿ ಮಾಡಿ ಅದರಲ್ಲಿ ಏನೋ ಅಹೋರಾತ್ರನಿಗೆ ಅದರ ಅನುಭವ ಇಲ್ಲ. ಯಾಕಂದರೆ ಅಹೋರಾತ್ರನಿಗೆ 33 ಹಲ್ಲು ಎಲ್ಲೂ ಒಂದು ರೂಟ್ ಕೆನಲ್ ದೇವರ ದಯದಿಂದ ಆಗಲಿಲ್ಲ. ಅದಕ್ಕೆ ಇವನ ಜನ್ಮಸ್ಥಳ
ಒಂದು ಆಶೀರ್ವಾದ ಅನಿಸುತ್ತೆ. ಯಾಕಂದರೆ ಅಥವಾ ತಾಯಿ ಗರ್ಭ ಅಮ್ಮ ಕೆಮ್ಮಣ್ಣು ತಿಂತಾ ಇದ್ರಂತೆ, ಇವನು ಹೊಟ್ಟೆಲಿರುವಾಗ ಕೆಂಪು ಮಣ್ಣನ್ನು ತುಂಬ ಶುದ್ಧ ಮಾಡಿಕೊಂಡು ತಿಂತಾ ಇದ್ರಂತೆ. ಅದರ ಫಲ ಇರ್ಬೋದು, ಅಥವಾ ಫ್ಲೋರೈಡ್ ಕಾಂಟೆಂಟ್ ಜಾಸ್ತಿ ಕೋಲಾರ ಜಿಲ್ಲೆ ಮತ್ತು ಹುಟ್ಟಿದ ಪೆನುಗೊಂಡೆ ಇಲ್ಲೆಲ್ಲ. ಈ ಫ್ಲೋರೈಡ್ ಕಾಂಟೆಂಟಿಂದ ನಮಗೆ ಹಲ್ಲು ಯೆಲ್ಲೋ ಕಲರು ಸ್ವಲ್ಪ ಬಂದಿದೆ. ನಮ್ಮೂರಲ್ಲಿ ಎಲ್ಲರಿಗೂ ಇರುತ್ತೆ, ಮತ್ತು ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ರೂಟ್ ಕೆನಾಲ್ ನೋವು ಏನು ಅಂತ ಅವ್ರ ಹತ್ರ ಗೊತ್ತಿಲ್ಲ, ಆದರೆ ಸಿಕ್ಕಾಪಟ್ಟೆ ನೋವು ಅಂತ. ಅದು ಡಾಕ್ಟ್ರು ಅದರೊಳಗಡೆ ಒಂದು ಚಿಕ್ಕ ಬೇರನ್ನು, ಪ್ಲಾಸ್ಟಿಕ್ ಬೇರನ್ನು ಇಳಿಸಿ 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 ತೂತ್ ಮಾಡಿ ಅದರೊಳಗಡೆ ಆರ್ಟಿಫಿಷಿಯಲ್ ಬೇರ್ ಹಾಕಿ ರಿಯಲ್ ಬೇರ್ ತೆಗೆದು ಮಾಡೋವಂಥ ಟ್ರೀಟ್ಮೆಂಟ್. ಇದಕ್ಕೆಲ್ಲ ನೀವು ಹೋಗದೇ ಇರೋದು ಹೇಗೆ? ಅರ್ಧ ವಯಸ್ಸು ಕಳೆದೋಗಿದೆ ಅವ್ರ ಹತ್ರ, ಇದುವರೆಗೂ ದೇವ್ರ ದಯದಿಂದ ಯಾವುದೇ ಹಲ್ಲು ಕೆಲವು ಅನುಭವಿಸಿದ್ದೇನೆ. ಏ ಇವಾಗ ಒಂದು ಸಲ ಎಲ್ಲೋ ಒಂದು ಕಡೆ ರೊಟ್ಟಿ ತಿನ್ನುವಾಗ ಅದರೊಳಗೆ ಕಲ್ಲು ಅಗೆದುಬಿಟ್ಟು ಒಂದು ಹಲ್ಲು ಚೂರಾಯಿತು. ಆದರೆ ನೀವು ಯಾರು ನಂಬೋದಿಲ್ಲ ಹೇಳಿದ್ರೆ, ಒಂದು ಹಲ್ಲು ಒಂದು ಪೀಸ್ ಬಿದ್ದೋಯ್ತು. ಆದರೆ ಇವನು ಡಾಕ್ಟ್ರ್ ಹತ್ರ ಹೋಗಲಿಲ್ಲ, ಹಂಗೆ ಬಿಟ್ಬಿಟ್ಟ, ಯಾಕಂದ್ರೆ ನೋವಿರಲಿಲ್ಲ, ಪೀಸ್ ಬಿದ್ದೋಯ್ತಲ್ಲ ಅಂತ. ಆದರೆ ನೀವು ಆಶ್ಚರ್ಯ ಪಡ್ತೀರಿ, ಆ ಪೀಸ್ ಬೆಳ್ಕೊಂಡಿದೆ. ಹಲ್ಲು ಬೆಳೆದಿರೋದು ನೋಡಿದಿರಿ, ಆದರೆ ಆ ಪೀಸ್ ಬೆಳ್ಕೊಂಡಿದೆ. ಅಂದರೆ ಇದು ಏನೋನಪ್ಪ, ಮನುಷ್ಯನ ಜೀವನ ತುಂಬ ಆಶ್ಚರ್ಯ. ಕರೆಕ್ಟಾಗಿ ಸಮವಾಗಿ ಆ ಬಿದ್ದೋಗಿರೋ ಪೀಸು ನಾಲಿಗೆಗೆ ಸಿಗ್ತಾ ಇತ್ತು ಚೆನ್ನಾಗಿ, ಆದರೆ ಇವಾಗ ಕನ್ನಡಿ ಇಟ್ಕೊಂಡು ನೋಡಿದ್ರು ಅದರೊಳಗೆ ನೀಟಾಗಿದೆ ಹಲ್ಲು. ಅಂದರೆ ಯಾವುದೂ ಇಂಪಾಸಿಬಲ್ ಅಲ್ಲ ದೇವರ ಸೃಷ್ಟಿಯಲ್ಲಿ. ನೀವು ಹೀಗೆ ಹಲ್ಲಿನ ನೋವು ಬರದ ಹಾಗೆ ಬದುಕೋ ಕೆಲವು ವಿಧಾನಗಳು ಹೇಳ್ಕೊಡ್ತೀನಿ, ನಿಮಗಿಷ್ಟ ಇದ್ದರೆ ಪಾಲಿಸ್ಬೋದಷ್ಟೆ. ತುಂಬ ಅದೇ, ನಿನ್ನೆ ಒಬ್ಬರು ಬ್ರಕ್ಸಿಸಮ್ ಅಂತ ಕೇಳಿದ್ರು. ಬ್ರಕ್ಸಿಸಮ್ ಅಂದರೆ ತುಂಬ ಕಾಮನ್, ತುಂಬ ಜನ ಈ ಬ್ರಕ್ಸಿಸಮ್ ಬಗ್ಗೆ ಕೇಳ್ತಾರೆ. ನಮ್ಮ ಮಗು ರಾತ್ರಿ ನಿದ್ದೆಯಲ್ಲಿ ಹಲ್ಲು ಕುಟ್ ಕಟ್ 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 ಕಟ ಕಟ ಶಬ್ದ ಮಾಡ್ತಾ ಇರುತ್ತೆ, ಏನಾಗ್ಬಿಡುತ್ತೋ ಅಂತ ಭಯ, ಎಲ್ಲಾದರೂ ಬರಳಿಟ್ಕೊಂಡು ಕಚ್ಕೊಂಡ್ಬಿಡುತ್ತೇನೋ, ತುಂಬ ಭಯಂಕರ ಸೌಂಡ್ ಬರುತ್ತೆ ಅಂತ. ಮಕ್ಕಳಲ್ಲಿ ಸಾಮಾನ್ಯ ಇದು, ಮತ್ತು ದೊಡ್ಡವರಲ್ಲೂ ಬರುತ್ತೆ. ಇದರಿಂದ ಹಲ್ಲಿನ ಮೇಲೆ ಒಂದು ಫ್ಲೋರೈಡ್ ಲೇಯರ್ ಇರುತ್ತೆ, ಅದು ಕಡಿಮೆ ಆಗೋಗಿ ಹಲ್ಲು ಕೊಳೆಯೋಕ್ಕೆ ಶುರು ಮಾಡುತ್ತೆ. ಆ ಫ್ಲೋರೈಡ್ ಲೇಯರು ಹಲ್ಲನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಬೋನ್ಸು ಹಲ್ಲು ಕ್ಯಾಲ್ಕೇರಿಯಾ ಪಾಸ್ಪೋರಿಕಾದಿಂದ ಆಗಿದ್ದರೂ ಆ ಹಲ್ಲು ಮೇಲಿರೋ ಲೇಯರ್ ಕ್ಯಾಲ್ಕೇರಿಯಾ ಫ್ಲೋರಿಕಾದಿಂದ ಆಗಿರುತ್ತೆ. ಇವು ಇನಾರ್ಗನಿಕ್ ಸಾಲ್ಟ್ಸು ನಮ್ಮ ದೇಹದಲ್ಲಿರುತ್ತೆ. ಅದಕ್ಕೆ ಮನುಷ್ಯನ ಸುಟ್ಟ ಭಸ್ಮದಲ್ಲಿ ಈ ಸಾಲ್ಟ್ಸ್ ಹಂಗೆ ಭಸ್ಮವಾಗಿ ಉಳಿಯುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಆ ಭಸ್ಮನ ಶಿವನಿಗೆ ಅಭಿಷೇಕ ಮಾಡಿ ಜನ ತಗೋತಾ ಇದ್ರು. ಅದನ್ನೇ ರಿಸರ್ಚ್ ಮಾಡಿ ಇವತ್ತು ದೊಡ್ಡ ಬಯೋಕೆಮಿಕ್ ಸಾಲ್ಟ್ಸ್ ರೆವಲ್ಯೂಷನ್ ಆಗಿದೆ. ಇದಕ್ಕೆ ಹೇಗೆ ಮಾಡ್ಕೋಬೇಕು ಅನ್ನೋ ವಿಧಾನಗಳನ್ನು ಇವತ್ತು ಹೇಳಬೇಕು ಅಂತ ಹೊರಟಿದ್ದಾನೆ ಅವ್ರ ಹತ್ರ. ಮೊದಲನೇದಾಗಿ ಬೇವಿನ ಎಲೆ ಸಿಕ್ಕಿದಾಗೆಲ್ಲ ಒಂದು ತೆಗೆದು ಅಗಿಯೋದು, ಆ ಬೇವಿನ ಕಡ್ಡಿ ಇದೆಯಲ್ಲ ಅದು, ಆದಷ್ಟು ಎಲೆಗಳು ತಿನ್ನುವವರು, ಎಲೆಗಳನ್ನು ಬಳಸುವವರು ನೆಲದ ಮೇಲೆ ಉದುರಿರೋ ಎಲೆನ ಬಳಸಿ, ಒಣಗೋಗಿದ್ರೂ ಪರವಾಗಿಲ್ಲ. ಅದು ಗಿಡದಿಂದ ಕೀಳುವಾಗ ಒಂದು ಯೂಶಲಿ ನೋವನ್ನು ವ್ಯಕ್ತಪಡಿಸುತ್ತೆ ಆ ಗಿಡ. ಅದರಿಂದ ಆ ಎಲೆಯಲ್ಲಿ ಏನು ಮಾಡುತ್ತೆ, ಕೆಲವು ರಸಗಳನ್ನು, ಇವಾಗ ಮೇಕೆ ಬಂದು ಎಲೆ ತಿನ್ನೋಕ್ಕೆ ಶುರುವಾದ ತಕ್ಷಣ ಆ ಮರ ಸುತ್ತಮುತ್ತಲು ಇರೋ ಎಲ್ಲ ಮರಗಳಿಗೆ ಇನ್ಫಾರ್ಮೇಷನ್ ಕಳಿಸುತ್ತೆ ರೂಟ್ಗಳ ಮುಖಾಂತರ. ಯಾಕಂದರೆ ಗಿಡಕ್ಕೆ ತಲೆ ಇರೋದೇ ಭೂಮಿ ಒಳಗೆ. ಅದಕ್ಕೆ ಏನು ಮಾಡುತ್ತೆ, ಆ ಎಲ್ಲ ಎಲೆಗಳು ಅಲರ್ಟ್ ಆಗಿಬಿಟ್ಟು ರಸ ಒಂದು ಒಂದು ರೀತಿಯ ರಸವನ್ನು ಆ ಎಲೆ ಒಳಗಡೆ ಬಿಡುತ್ತೆ ಎಲ್ಲ ಮರಗಳು. ಆವಾಗ ಆ ಮೇಕೆ ಆ ರುಚಿ ಅಸಹ್ಯವಾಗಿ ಅದನ್ನು ತಿನ್ನೋದು ಬಿಟ್ಟುಬಿಡುತ್ತೆ. ಇದು ಅಲರ್ಟ್ನೆಸ್ ಅಂತಾರೆ ಗಿಡದಲ್ಲಿ. ಹೀಗೆ ನಾವು ಕಿತ್ತಾಗ ಎಲೆಯಲ್ಲಿ ಅಷ್ಟು ಸ್ವಾದ ಇರಲ್ಲ, ಅದಷ್ಟು ಕದೇ ಉದುರೋಗಿರೋ ಎಲೆಯಲ್ಲಿ ತುಂಬ ಪವರ್ ಇರುತ್ತೆ. ಹೀಗಿರುವಾಗ ಇನ್ನು ಈ ವಿಚಾರದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ದಯವಿಟ್ಟು ನಮ್ಮ ಹೋಮ ಹವನಗಳಲ್ಲಿ ಕೂಡ ಒಣಗಿದ ಕಟ್ಟಿಗೆಗಳನ್ನು ಹಾಕುವ ವಿಧಾನ ಇತ್ತು, ಇವತ್ತಿಗೂ ಇದೆ, ಆದರೆ ಯಾರು ಪಾಲಿಸ್ತಾ ಇದ್ರೆ ಗೊತ್ತಿಲ್ಲ. ಈ ಒಂದು ಹಳ್ಳಿಯಲ್ಲಿ ನೀವು ಕಟ್ಟಿಗೆ ಹೊರುವವರು ಅಂತ ಬರುತ್ತಿದ್ರು, ಕಟ್ಟಿಗೆ ಮಾರುವವರು ಅಂತ. ಅವರು ಹಳ್ಳಿಗೋಗಿ ಸತ್ತು ಬಿದ್ದ ಮರಗಳನ್ನು ಕಡಿದು ಅವ್ರ ಊರಲ್ಲಿ ಉರುವಲು ಸಪ್ಲೈ ಮಾಡ್ತಿದ್ರು. ಅದರಲ್ಲೇನಾದರೂ ಹಸಿ ಕಟ್ಟಿಗೆ ಸಿಕ್ಕಿದ್ರೆ ನಮ್ಮ ತಾತ ಬೈತಾ ಇದ್ದಿದ್ದು ನೋಡ್ತಿದ್ದೆ.
ಏಯ್ ಹಸಿದು ಹೆಂಗ ಮನ್ಸು ಬಂತು, ಹಸಿದು ಯಾಕೋ ತಂದೆ, ಹಸಿದು ಉರಿಯೋದಿಲ್ವಾ ನಿನ್ನ ಹತ್ರ, ಯಾರು ಮತ್ತೆ ಯಾರು ತಗೊಳ್ಳೋದಿಲ್ಲ ಕಟ್ಟಿಗೆ ಅಂತ ಬೈಯೋರು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಾಮನ್ ಸೆನ್ಸು, ಎಜುಕೇಷನ್ ಮೇಲೆ ಎಜುಕೇಷನ್ ಇರೋ ನಮಗೆ ಇರೋ ಈ ಹಸಿ ಕಟ್ಟಿಗೆನ ಉರುವಲಾಗಿ ಬಳಸಬಾರದು. ಅಂದರೆ ಬದುಕಿರೋ ಮರನ ಕಡಿಬಾರದು, ಸತ್ತು ಒಣಗಿರುವ ಮರವನ್ನು ಬಳಸ್ತಾ ಇದ್ರು. ಹವನಕ್ಕೂ ಅಷ್ಟೆ. ಅದಕ್ಕೆ ಹವನ ಮಾಡುವ ಯಾರೇ ಆ ಪ್ರವೃತ್ತಿಯಲ್ಲಿರುವವರು, ಪುರೋಹಿತರಾಗಲಿ ಯಾರೇ ಆಗಿರಲಿ, ಯಾವುದೇ ಪಂಥ, ವಿವಿಧ ಪಂಥಗಳಿಗೆ ಸೇರಿರೋರು, ದಯವಿಟ್ಟು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಆ ಕಟ್ಟಿಗೆ ತಗೊಳ್ಳುವಾಗ ಕನ್ಫರ್ಮ್ ಮಾಡ್ಕೊಳ್ಳಿ. ಅವರು ಏನು ಮಾಡ್ತಾರೆ, ನೀವು 10-6 ಜನ ಕೇಳಿದಾಗ ಅವರು ಕೂಡ ಎಲ್ಲಿಂದ ಖರೀದಿ ಮಾಡ್ತಾರೋ ಅವರಿಗೆ ಪ್ರೂಫ್ ಬೇಕು ಅಂತ. ಇಲ್ಲಾಂದರೆ ನೀವೇ ಹೋಗ್ಬಿಟ್ಟು ಅಡವಿಗೆ ಹಾಗೆ ಒಣಗಿ ಬಿದ್ದಿರುವ ಕಟ್ಟಿಗೆಗಳನ್ನೇ ಕಲೆಕ್ಟ್ ಮಾಡಿ ವಿಡಿಯೋ ಮಾಡ್ಕೊಳ್ಳಿ. ನೀವು ನೋಡಿ, ಇವನೊಬ್ಬ ಬಂದ ಹೆಣ್ಣಿನಿಂದ, ಅದು ಕಿಚ್ಚ ಸುದೀಪನ ಫೋಟೋ ಹಾಕ್ಕೊಂಡಿದ್ದಾನೆ, ಅಸಹ್ಯ ಇವನು. ಕಿಚ್ಚ ಸುದೀಪ ಅನ್ನೋದೇ ಒಂದು ಷಂಡಗಣ ಆಗ್ಬಿಡುತ್ತೇನೋ ಮುಂದೆ ಅನಿಸುತ್ತೆ ನೋಡಿ. ಇವನು ರಾವಣ ಬಕ್ಷಿ ಅಂತ ಇವನ್ನ ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡ್ತೀನಿ. ಇವನು ಕರ್ನಾಟಕದಲ್ಲಿ ಇದೊಂದು ಮಾರ್ಕ್ ಬಿದ್ದುಬಿಡುತ್ತೆ, ಹೆಣ್ಣ ನಿಂದಕ ದಳ ಅಂತ ಕಿಚ್ಚ ಸುದೀಪನಿಗೆ ನೋಡಿ. ಅವನು ಕಂಟ್ರೋಲ್ ಮಾಡಿದ್ರೆ, ನಿಮಗೆ ಉದಾಹರಣೆ ಹೇಳ್ತೀನಿ, ಕಿಚ್ಚ ಸುದೀಪನ ಮೊದಲನೇ ಅಪರಾಧಿ, A1 ಅಪರಾಧಿ ನವೀನ್ ಗೌಡ ಅನ್ನೋನು, ಮತ್ತು ನವೀನ್ ಸಾಗರ್ ಗೌಡ ಅನ್ನೋನು, ಸಂತೋಷ್ ರೆಡ್ಡಿ ಅನ್ನೋನು, ಮೂರು ಜನ ಒಬ್ಬನನ್ನು ತಯಾರು ಮಾಡಿದ್ದಾರೆ. ಅವನು ಬೇರೆ ನಾಯಕ ನಟನ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೇಳಿಕೊಂಡು ಅಹೋರಾತ್ರನಿಗೂ ಫೋನ್ ಮಾಡಿದ್ದಾನೆ, ಇನ್ನೊಬ್ಬ ಹುಡುಗನಿಗೂ ಫೋನ್ ಮಾಡಿದ್ದಾನೆ. ಅದೆಲ್ಲ ರೆಕಾರ್ಡ್ ಆಗಿದೆ. ಆದರೆ ಅದರಲ್ಲಿ ಹೆಣ್ಣ ನಿಂದನೆಗಳು ಇದ್ದ ಕಾರಣ ಅದನ್ನು ಅಪ್ಲೈ ಮಾಡಲಿಲ್ಲ. ಅವನು ಕಿಚ್ಚ ಸುದೀಪನ ಜೂಜು ಪರ ನಿಂತ್ಕೊಂಡು ತಪ್ಪು ಮಾಡದ ಚಟನಟ, ತಪ್ಪು ಮಾಡಿರುವ ಚಟನಟನಿಗೆ ಇದು ಜೂಜಾಡಬೇಡ್ರೋ ಅಂತ ಹೇಳಿರೋವಂತಹ ಒಳ್ಳೆಯ ನಟನ ಅಭಿಮಾನಿ ಅಂತ ಹೇಳಿಸಿ ತಮ್ಮ ಅಭಿಮಾನಿ ಕೈಯಿಂದಲೇ ಫೋನ್ ಮಾಡಿಸಿ ಬಯಸಿ ಅಹೋರಾತ್ರ ಆ ನಟನ ಮೇಲೂ ತಿರುಗಿಬೀಳಲಿ, ಆವಾಗ ಆ ನಟ ಈ ನಟನ ಜೊತೆ ಸೇರಿಕೊಂಡು ಹೋರಾಡಲಿ ಅನ್ನೋ ವಿದೇಶಿ ತಂತ್ರ, ಬ್ರಿಟಿಷ್ ತಂತ್ರನ ಹೂಡಿ ಫೋನ್ ಮಾಡಿಸಿ, ಅದಿನ್ನೂ ನಡೀತಾ ಇದೆ. ಅಸಹ್ಯವಾದ ನಡೆ ನಡೆದಿದ್ದಾರೆ. ಕಡೆಗೆ ಆ ನಟನ ಕಡೆಯವರು ಇವನು ತಪ್ಪು ಮಾಡಿರೋದನ್ನು ಗ್ರಹಿಸಿ, ಅದನ್ನು ನವೀನ್ ಸಾಗರ್ ಅನ್ನೋನು ಹಾಕ್ಕೊಂಡಿದ್ದ, ಗ್ರಹಿಸಿ ಅವನನ್ನು ಅಲ್ಲೇ ಕಮೆಂಟಲ್ಲಿ ಬೈದು ಮತ್ತು ಆ ಹುಡುಗನನ್ನು ಹಿಡಿದು, ಅವನು ಯಾವುದೇ ಕಾರಣಕ್ಕೂ ಬೇರೆ ನಟನ ಅಭಿಮಾನಿ ಅಲ್ಲ, ನಮ್ಮ ನಟನ ಅಭಿಮಾನಿಗಳು ಹೀಗೆ ಮಾಡದೇ ಇಲ್ಲ, ಮಾಡಿದ್ರೆ ನಮ್ಮ ಗಮನ ಬಿಟ್ಟು ಹೋಗೋದಿಲ್ಲ, ಮಾಡಿದ್ರೆ ಅವನನ್ನು ದಂಡಿಸ್ತೀವಿ, ಇದನ್ನು ಬಯಸ್ತಾ ಇದ್ದೇನೆ ಅವ್ರ ಹತ್ರ. ಅಂದರೆ ಈ ಹೇಡಿ ಹೆಣ್ಣು ನಿಂದಕರ ಅಣ್ಣನಾದ ಇವನು ಕಿಚ್ಚ ಸುದೀಪ ಒಂದು ದಿವಸ ತನ್ನ ಅಭಿಮಾನಿಗಳನ್ನು ಗದರಿದ್ದು ನೋಡಿದ್ರ ನೀವು? ಇವಾಗ ನೋಡಿ ಇಲ್ಲಿ ಬಂದು ಏನು ಕೆಲಸ ಇವನಿಗೆ? ಹೆಸರಿಟ್ಕೊಳ್ಳೋದು ರಾವಣ, ದುರ್ಯೋಧನ ಇವೇ, ಬಾಯಿ ಬಿಟ್ಟರೆ, ಹೆಣ್ಣು ನಿಂದನೆ ಬಿಟ್ಟರೆ ಬೇರೆ ಬರಲ್ಲ ಇವರಿಗೆ. ಕರ್ನಾಟಕದಲ್ಲಿರೋ ಎಲ್ಲ ಹೆಣ್ಣ ನಿಂದಕ ಶೆಂಡರನ್ನು ಕಿಚ್ಚ ಸುದೀಪ ಹಿಡ್ಕೊಂಡಿದ್ದಾನೆ ಅನಿಸುತ್ತೆ. ನಾಚಿಕೆಗೆಟ್ಟವನು. ಇದಕ್ಕೆ ಪರಿಣಾಮ ಇವಾಗ ಗೊತ್ತಾಗಲ್ಲ ನಿಮ್ಗೆ, ಇವತ್ತು ಅಹೋರಾತ್ರ ಎದ್ದಿದ್ದಾನೆ, ಅಹೋರಾತ್ರನ ಹೊಡಿಯೋಕ್ಕೆ ಬಂದರು, ಅಹೋರಾತ್ರ ಬೀಳ್ಬೋದು, ಅಹೋರಾತ್ರನ ಮೇಲೆ ಸರ್ಕಾರಿ ತಂತ್ರಗಳನ್ನು ಬಳಸ್ಬೋದು, ತುಳಿಯೋಕ್ಕೆ ಪ್ರಯತ್ನ ಪಡ್ಬೋದು, ಆದರೆ ನಾಳೆ ನೂರಾರು ಅಹೋರಾತ್ರರು ಎದ್ದೇಳ್ತಾರೆ, ಇವ್ರನ್ನೆಲ್ಲ ಮಟ್ಟ ಹಾಕ್ತಾರೆ, ರೋಡಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಸಾಂವಿಧಾನಿಕವಾದ ಹೋರಾಟ ಅಹೋರಾತ್ರಂದು, ಅಂದರೆ ಯಾವ ವಾಕ್ ಸ್ವಾತಂತ್ರ್ಯ ಬಳಸೋದು? ಈ ಹೆಣ್ಣ ನಿಂದಕರನ್ನು ಷಂಡ ನಾಮರ್ದ ನಪುಂಸಕ ನಿರ್ಲಿಂಗಿ ಅಲ್ಲದೆ ಬೇರೆ ಯಾವ ಪದಗಳನ್ನು ಬಳಸೋದಿಲ್ಲ. ಇಂಥ ಕೆಟ್ಟ ಆಡಿಯೋಗಳೆಲ್ಲ ಹಾಕ್ತೀನಿ, ಅದನ್ನು ಹಾಕೋಂಗಿಲ್ಲ. ಅವನು ಮಾತಾಡಿರೋದಂತೂ ನೀವ್ಯಾರು ಸಹಿಸ್ಕೊಳ್ಳೋಕ್ಕಾಗಲ್ಲ, ಅಂಥ ವಿಕೃತ ನಿಂದನೆಗಳು. ಆದರೆ ಅವನನ್ನು ಹಿಡಿತಕ್ಕೆ ತಗೊಂಡು ಇವರ ತಪ್ಪನ್ನು ಚೆಸ್ಸಲ್ಲಿ ಮೋಸ ಮಾಡಿದವ್ ನಿನ್ ಅದು ಇಂಟರ್ನ್ಯಾಷನಲ್ ಪ್ಲೇಯರ್ಗೆ ಚೆಸ್ಸಲ್ಲಿ ಮೋಸ ಮಾಡಿ ಗೆಲ್ಲೋಕ್ಕೆ ಪ್ರಯತ್ನ ಪಟ್ಟವನು, ಆದರೂ ಗೆಲ್ಲೋಕ್ಕಾಗಲಿಲ್ಲ. ಇನ್ನು ಏನೆಲ್ಲ ಮಾಡ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಹೋರಾತ್ರ ಒಬ್ಬಂಟಿ ಇವನು ಏನೆಲ್ಲ ಮಾಡಿರ್ಬೋದು ತುಳಿಯೋದಕ್ಕೆ ಯೋಚನೆ ಮಾಡಿ.
ಎಲ್ಲವನ್ನು ತಡ್ಕೊಂಡು ಎದ್ದು ನಿಂತಿದ್ದಾನೆ ಆ ಹೊರ ಹತ್ರ. ಓಕೆ, ಟಾಪಿಕ್ಗೆ ಬರೋಣ. ಹೀಗೆ ಹಲ್ಲು ತುಂಬ ಶ್ರೇಷ್ಠ, ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್. ಹಲ್ಲನ್ನ ಜಾಸ್ತಿ ಉಜ್ಜೋಕೆ ಹೋಗ್ಬೇಡಿ. ಸಿಕ್ಕಾಪಟ್ಟೆ 24 ಗಂಟೆ ಎದ್ದೇಳ, ಹಲ್ಲುಜ್ಜೋ ಅಂತ ಹಿಂಸೆ ಮಾಡಬೇಡಿ ದಯವಿಟ್ಟು. ಮಕ್ಕಳನ್ನು ಅಷ್ಟೇ, ಹಿಂಸೆ ಮಾಡಬೇಡಿ ಹಲ್ಲುಜ್ಜೋ ಹಲ್ಲುಜ್ಜೋ ಅಂತ. ಉಜ್ಜತಾನೇ ಇರೋದು, 1/2 ಗಂಟೆ ಉಜ್ಜೋದು. ಮಹಾತ್ಮ ಗಾಂಧಿಯವರು ದಿನಕ್ಕೆ 15 ನಿಮಿಷ ಹಲ್ಲುಜ್ಜಿ ಮಧ್ಯ ವಯಸ್ಸಿಗೆಲ್ಲ 32 ಹಲ್ಲು ಕಳ್ಕೊಂಡಿದ್ರು. ಮನುಷ್ಯನಿಗೆ 32 ಹಲ್ಲಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, 1, 2, 4, 8, 16, 32 ಕರೆಕ್ಟಾಗಿ ಇದೇ ಪದ್ಧತಿಯಲ್ಲಿ ಗೋಲ್ಡನ್ ರೇಷಿಯೋದಲ್ಲೇ ಪ್ರತಿಯೊಂದು ಸಿಕ್ಕಿದೆ ಮನುಷ್ಯನಿಗೆ. ಆದರೆ ಬುದ್ಧ ಭಗವಾನನಿಗೆ 40 ಹಲ್ಲು ಇತ್ತಂತೆ. ರಾಜಲಕ್ಷಣ 40 ಲಕ್ಷಣಗಳಲ್ಲಿ 40 ಹಲ್ಲು ಇತ್ತಂತೆ. ಆ 40 ಹಲ್ಲಿಗೂ 40 ಬುದ್ಧ ದೇಗುಲಗಳಾಗಿದೆ. ಬುದ್ಧನ ದೇಹದಲ್ಲಿ 40 ಹಲ್ಲುಗಳು 80 ವರ್ಷದ ಮುದುಕನಿಗೆ ತೆಗೆದು ಒಂದೊಂದು ಮರಣದ ನಂತರ ದೇವರ ಪಾದ ಸೇರಿದ ನಂತರ ಒಂದೊಂದು ಹಲ್ಲನ್ನು ಒಂದೊಂದು ಕಡೆ ಎತ್ಕೊಂಡು ಹೋಗ್ತಾರೆ ವಿಶ್ವದಲ್ಲೆಲ್ಲ. ಶ್ರೀಲಂಕಾದಲ್ಲಿ ಒಂದು ಬುದ್ಧನ ಹಲ್ಲಿನ ದೇಗುಲವಿದೆ. ಹಾಗೆ ಮಹಾಶ್ರೇಷ್ಠ ಹಲ್ಲು ನೋಡಿ. ಹಲ್ಲು ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳೋದು ಹಲ್ಲು ಯಾವುದು ಹೇಳಿ? ಆನೆಯ ಹಲ್ಲು ಅಲ್ವಾ? ದಂತ ನಿಮ್ಗೆ ಗೊತ್ತಾ, ನೀವು ಡೆಂಟಿಸ್ಟ್ ಹತ್ರ ಹೋದಾಗ ನೀವು ಯಾರೋ ದಂತ ವಕ್ರ ಅನ್ನೋ ರಾಕ್ಷಸನ ಹತ್ರ ಹೋದಂಗೆ ಫಿಯರ್ ಆಗುತ್ತೆ. ಬೇಯ್ ವಿಧಿ ಇಲ್ಲದೆ ಹೋಗ್ತೀರಿ, ಯಾಕಂದರೆ ಎಲ್ಲ ಕಡೆ ಈ ಭಯ ಶುರುವಾಗೋಗಿದೆ. ಏನು ಹೋದರೆ ಒಂದು ಹಲ್ಲು ಸೆಟ್ ಹಾಕೋಕ್ಕೆ 20,000 30,000 ಆಗುತ್ತೆ. ಅದು ಏನೋ ಇರೋರು ಕೊಡ್ತಾರೆ, ಇಲ್ದಿರೋರ ಗತಿ ಏನು? ಆದರೆ ಅದನ್ನು ಮಾಡಿಸೋದಕ್ಕೆ ಅಲ್ಲಿ ಶೋಷಣೆ ನಡೀತಾ ಇದೆ. ಈ ಡಾಕ್ಟರ್ಗಳು ಸ್ವಲ್ಪ ಚೇಂಜ್ ಆಗಬೇಕು. ಒಂದು ಎಲ್ಲರ ಬಗ್ಗೆ ಹೇಳ್ತಿಲ್ಲ, ತುಂಬ ಪವಿತ್ರವಾದ ಹಲ್ಲು ಡಾಕ್ಟ್ರುಗಳಿದ್ದಾರೆ. ನಿಮಗೆ ಏನು ಪ್ರಾಬ್ಲಮ್ ಇಲ್ಲದರೆ ಮನೆಗೆ ಹೋಗಿ ಅಂತ ಹೇಳೋರಿದ್ದಾರೆ. ಒಂದು ಸಲ ಒಬ್ಬರು ಸ್ನೇಹಿತರು ಬನ್ನಿ ಡೆಂಟಿಸ್ಟ್ ಹತ್ರ ಹೋಗೋಣ ಅಂತ ನೋಡಿದ್ರೆ ಯಾರೋ ಇನ್ನೊಬ್ಬರು ಕೂತಿದ್ರು. ಏನು ಅಂದರೆ ಆ ಡೆಂಟಿಸ್ಟ್ಗೆ ಹಲ್ಲು ಸೆಟ್ಟು ರೆಡಿ ಮಾಡ್ತಾಯಿದ್ರು. ಯಾರಿಗಿದು ಇಷ್ಟು ಚೆನ್ನಾಗಿದೆ ಅಂದರೆ ಇದು ನನಗೆ ಅಂತ ಹೇಳಿದ್ರು ಡೆಂಟಿಸ್ಟ್. ಅವ್ರು ಮಾತಾಡೋ ಶೈಲಿ ನೋಡಿ, ಏ ಇಲ್ಲಿ ಬೇಡವಾ ಇಲ್ಲಿ ಇವರು, ಯಾಕಂದರೆ ಹೋದ ತಕ್ಷಣ 4 ರೂಟ್ಗೆ ನಾಲ್ ಹೇಳಿದ್ರು ಬೇಕಾಗಿಲ್ಲ ಅಂತ ಹೇಳಿ. ಇನ್ನೊಬ್ಬರು ನಮ್ಮ ಕರ್ನಾಟಕದ ಡಾಕ್ಟ್ರ್ ಒಬ್ಬರಿದ್ದರು, ಹೆಸರು ಹೇಳಬೇಕು, ಪಾಪ ತುಂಬ ಶ್ರೇಷ್ಠ ದೇವತೆ ಅಯ್ಯಮ್ಮ, ನಾವಂತೂ ತುಂಬ ಗೌರವಿಸ್ತೀವಿ. ಅಯ್ಯಮ್ಮನ ಹತ್ರ ತಗೊಂಡೋದ್ರೆ ಅಯ್ಯಮ್ಮ ಏನೂ ಆಗಿಲ್ಲ ರೀ ಅಂತ ಹೇಳಿ ಔಷಧಿ ಹಾಕಿದ್ರು. ಇವಾಗ ಬಾಂಬೆಯಲ್ಲಿಲ್ಲ ಅಯ್ಯಮ್ಮ, ಬೆಂಗಳೂರಿಗೆ ಹೋಗಿದಾರಂತೆ. ಅಂಥ ದೇವತೆಗಳು ಇದ್ದಾರೆ. ಹೀಗೆ ಹಲ್ಲನ್ನ ಕಾಪಾಡೋ ವಿಧಾನಗಳು ಹೇಳ್ತೀನಿ. ಮೊದಲನೇದಾಗಿ ಬ್ರಕ್ಸಿಸಮ್ ಅಂದರೆ ಹಲ್ಲು ಕಟ್ ಕಟ್ಟ 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 ರಾತ್ರಿ ಎಲ್ಲ ಹಲ್ಲು ಕಚ್ಚುವುದು ಅಂತಾರೆ. ಇಷ್ಟೋ ಸಲ ನಾಲಿಗೆ ಕಚ್ಚಿಬಿಟ್ಟು ರಕ್ತ ಬರ್ತಾ ಇರುತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ, ಮತ್ತು ಪಕ್ಕದಲ್ಲಿರೋರಿಗೆ ಭಯ ಆಗ್ತಾ ಇರುತ್ತೆ, ಏನು ರಾಕ್ಷಸರ ಥರ ಹಲ್ಲು ಕಚ್ತಾ ಇದ್ದಾರೆ ಅಂತ. ಅವರಿಗೆ BC21 ಅಂತ ತಗೊಳ್ಳಿ, ಬಯೋಕೆಮಿಕ್ ಸಾಲ್ಟ್ 21. ಗೂಗಲ್ ಮಾಡ್ಕೊಳ್ಳಿ ನೀವು, ಅವ್ರ ಹತ್ರ ಹೇಳ್ದ ಅಂತ ತಗೋಬಿಡಿ. ಗೂಗಲಲ್ಲಿ BC21 ಅಂತ ಹೊತ್ತಿ ಆ ಮೆಡಿಸಿನ್ ಇಂಟರ್ನೆಟಲ್ಲೂ ತರಬೋದು, ಹೋಮಿಯೋಪತಿ ಶಾಪಲ್ಲೂ ಸಿಗುತ್ತೆ. ಏನು ಅವ್ರ ಹತ್ರ ಹೋಮಿಯೋಪತಿ ಭಕ್ತನ ಅಂದರೆ ಜೀವನದಲ್ಲಿ ಅನೇಕ ವಿದ್ಯೆಗಳನ್ನು ದೇವರು ಕಲಿಸಿದ್ರು ಅವ್ರ ಹತ್ರನಿಗೆ. ಕಾರಣಾಂತರದಿಂದ 100 ವರ್ಷದ ಡಾಕ್ಟರ್ ಒಬ್ಬರು ಸಿಕ್ಕಿದ್ರು, ಅವರಿಗೆ ತುಂಬ ಶಕ್ತಿಶಾಲಿ, ಅವ್ರ ಹತ್ರನಿಗಿಂತ ಶಕ್ತಿಶಾಲಿ ಅಯ್ಯಮ್ಮ ಅಯ್ಯವರು. 100 ವರ್ಷ ಬದುಕುವುದು ಹೇಗೆ ಅಂತ ಬುಕ್ ಬರೆದಿದ್ರು ಆಯುರ್ವೇದಿಕ. ಅವರು ನಿಂತೇ ಇರೋರು, ಹತ್ತೋರು, ಅಟ್ಟದ ಮೇಲೆ ಹತ್ತೋರು, ಮೆಡಿಸಿನ್ ಇಳಿಸೋರು ಕೊಡೋರು, ಎಲ್ಲರಿಗೂ ಒನ್ ಮ್ಯಾನ್ ಸರ್ವೀಸು. ಅವ್ರ ಜೊತೆ ಪ್ರತಿ ವಾರ ಸ್ವಲ್ಪ ಸಮಯ ಕಳೆಯುವಂತಹ ಸಂದರ್ಭ, ಬಾಪ ನಟೇಶ ಬಾ ಕೂತ್ಕೋ ಬಾ ಅಂತ ಕರೆಯೋರು. ಅದು ಅನೇಕ ವಿದ್ಯೆಗಳನ್ನು ಕಲಿಸಿದ್ರು ದೇವರು. ಹಾಗೆ ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಕ್ಲಾಸ್ಮೇಟ್ಸು, ತುಂಬ ಜನ ಡಾಕ್ಟರ್ಗಳು ಅವ್ರ ಹತ್ರ ಮೀಟ್ ಮಾಡೋಕ್ಕೆ ಬರ್ತಾರೆ. ಅವೆಲ್ಲ ಅನೇಕ ವಿಚಾರಗಳು ಕಲ್ತ್ಕೊಂಡ. ಹಾಗಂತ ಯಾವತ್ತೂ ಯಾರು ಇಂಪಾರ್ಟೆಂಟನ್ನು ಯಾರಿಗೂ ಹೇಳಲಿಲ್ಲ. ಯಾವುದಕ್ಕೆ ಬೇಕೋ ಅದಕ್ಕೆ ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ. ಆದರೆ ಹೋಗದಂಗೆ ಮಾಡ್ಕೊಳ್ಳೋದು ಹೆಂಗೆ? BC21 ನೀವು ಮಕ್ಕಳಿಗೆ, ಹಲ್ಲು ಕಡಿಯುವ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯನೂ ಬರುತ್ತೆ. ಅಲ್ಲಿ ಕ್ಯಾಲ್ಕೇರಿಯಾ ಡೈಜೆಷನ್ ಚೆನ್ನಾಗಿರುತ್ತೆ, ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ ಇರುತ್ತೆ, ಮತ್ತು ಅದರಲ್ಲಿ ಫೆರಮ್ ಪಾಸ್ಪೋರಿಕಾ ಅಂತಿರುತ್ತೆ. ಈ ಅದರಲ್ಲಿ ಐರನ್ ಕಾಂಟೆಂಟು ಎಲ್ಲ ಚೆನ್ನಾಗಿದ್ದು ಅದು ಹಲ್ಲನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ, ಹಲ್ಲು ಕಡಿಯದಂಗೆ ಮಾಡುತ್ತೆ. ಹೊಸಡುಗಳನ್ನೆಲ್ಲ ಗಟ್ಟಿ ಮಾಡಿ
ಸ್ಟ್ರಾಂಗಾಗಿ ಇಟ್ಕೊಳ್ಳೋ ಥರ ಮಾಡುತ್ತೆ. ಇದು ಹೋಮಿಯೋಪತಿಲಿ. ಇನ್ನೊಂದಿದೆ ಹೋಮಿಯೋಪತಿ ಅಂದರೆ ಹೋಮಿಯೋಪತಿ ಇದನ್ನು ಬಳಸ್ಕೋತಾರೆ, ಇದು ಹೋಮಿಯೋಪತಿ ಅಲ್ಲ, ಬಯೋಕೆಮಿಕ್. ಇನ್ನೊಂದಿದೆ BC 23 ಅಂತ, ಅದು ಇನ್ನೊಂದು ಸಾಲ್ಟ್ ಪೇನ್ ಕಡಿಮೆ ಮಾಡುತ್ತೆ, ಅದು ಇನ್ನೊಂದು ಸಾಲ್ಟ್ ಎಕ್ಸ್ಟ್ರಾ ಇರುತ್ತೆ, ಮೆಗ್ನೀಷಿಯಂ ಪಾಸ್ಪೋರಿಕಮ್ ಅಂತ, ಅದು ಪೇನ್ ಕಡಿಮೆ ಮಾಡಿಬಿಟ್ಟು ಹಲ್ಲು ನೋವಿರೋರು ಅದೇ BC 23 ತಗೋಬೋದು. ಇದನ್ನು ನೀವು ಫಾಲೋ ಮಾಡಿ. ಇನ್ನು ಆಯುರ್ವೇದಕ್ಕೆ ಬರೋಣ. ಆಯುರ್ವೇದದಲ್ಲಿ ಎರಿ ಮೇಧಾದಿ ತೈಲ ಅಂತ ಬರ್ಕೊಳ್ಳಿ, ಎರಿ ಮೇಧಾದಿ ತೈಲ ಅಂತ. ಅದನ್ನು ಎಲ್ಲ ಒಸಡುಗಳಿಗೆ ಬೆರಳುಗಳಿಂದ ಹಂಗೆ ಮಸಾಜ್ ಮಾಡಿಕೊಂಡ್ರೆ ಸಾಕು, ಹಲ್ಲು ನೋವು ಮಾಯ ಆಗಿಬಿಡುತ್ತೆ. ನೀವು ಡೆಂಟಿಸ್ಟ್ ಇದಾರ ಅನ್ನೋದೇ ಮರೆತು ಬಿಡ್ತೀರಿ. ಅಂತಹ ಅಮೃತ ಅದು. ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಬಾಟ್ಲ್ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲಿ 18 ವರ್ಷ ಆಯಿತು ಬಾಟ್ಲು. ಮೊನ್ನೆ ಎರಿ ಮೇಧಾದಿ ತೈಲ, ಕರಂಜೋಲ ತೈಲ ಎಲ್ಲ ಇದೆ, ಬಳಸೇ ಇಲ್ಲ. ಯಾವಾಗಾದರೂ ಹಂಗೆ ಅನಿಸಿದ್ರೆ ಬಳಸಲಿ ಅಂತ ತಂದಿಟ್ಟಿರೋದು, ಅದು ಖಾಲಿನೇ ಆಗಲಿಲ್ಲ. ಚಿಕ್ಕ ಬಾಟ್ಲು, ಹೆಂಗೆ ಹೇಳಲಿ ನಾನು ನೋಡಿ, ಕರಂಜೋಲ ತೈಲ ಎಷ್ಟು, ಸುಮಾರು 18 ವರ್ಷ ಆಗಿರಬೇಕು ನೋಡಿ. ಕರಂಜೋಲ ತೈಲ ನೋಡಿ, ಇನ್ನೂ ಎಷ್ಟಿದೆ ನೋಡಿ, ಮುಕ್ಕಾಲು ಭಾಗ ಇದೆ. ಆವಾಗಿನ ಬೆಲೆ ನೋಡಿ 40 ರೂಪಾಯಿ, ಇವಾಗ ಎಷ್ಟು ಅಂತ ಕೂಡ ಅವರತ್ರ ಗೊತ್ತಿಲ್ಲ. ಕರಂಜೋಲ ತೈಲ ಅಂತ ಅಂದರೆ ಹೊಂಗೆ ಮರದ ಬೀಜ ಮತ್ತು ಎಳ್ಳೆಣ್ಣೆ ಕರ್ಪೂರ ಹಾಕಿರೋದು, ಎಂಥ ಮ್ಯಾಜಿಕ್ ಮಾಡ್ತಿದ್ರು. ಚರ್ಮದ ಕ್ಯಾನ್ಸರ್ ಕೂಡ ವಾಸಿ ಮಾಡಿರೋಂಥ ಶಕ್ತಿ ಇದೆ ಅದಕ್ಕೆ. ದೇವರು ಇದಿದ್ರೆ ಸಾಕು, ಇದ್ರ ಸ್ಮೆಲ್ಲೇ ಸಾಕು, ಅನೇಕ ಕಾಯಿಲೆಗಳು ವಾಸಿಯಾಗಿ ಓಡೋಗ್ಬಿಡುತ್ತೆ. ಎರಿ ಮೇಧಾದಿ ತೈಲ, ಏಲಾದಿ ತೈಲ. ಏಲಾದಿ ತೈಲ ಅಂದರೆ ಎಂಥ ರಕ್ತ ಸಿಕ್ತ ಗಾಯಗಳಾಗಿರಲಿ, ತೂತಾಗೋಗಿರಲಿ, ಅದರೊಳಗಡೆ ಸುರಿದು ಬಿಟ್ಟರೆ ಸಾಕು, ಚೆನ್ನಾಗಿ ಹಚ್ಚಿಬಿಟ್ರೆ ಸಾಕು, ಯಾವ ಇನ್ಫೆಕ್ಷನ್ ಆಗೋದಿಲ್ಲ. ಅಷ್ಟು ಪವರ್ಫುಲ್ ಅದು ಏಲಾದಿ ತೈಲ ಅಂತ. ಏಲ ಅಂದರೆ ಏಲಕ್ಕಿ, ಏಲಕ್ಕಿ ಆದಿಯಾಗಿ ಅಂತ ಏಲಾದಿ ತೈಲ. ಅದಾದ ನಂತರ ಈ ಮೂರನ್ನು ದಯವಿಟ್ಟು ನೀವು, ನಿಮಗೆ ಪ್ರಾಬ್ಲಮ್ ಇರಲಿ ಇಲ್ಲದೇ ಇರಲಿ, ಏಲಾದಿ ತೈಲ, ಎರಿಮೇಧಾದಿ ತೈಲ, ಕರಂಜೋಲ ತೈಲ ಮನೇಲಿ ಇಟ್ಕೊಳ್ಳಿ. ಯಾವಾಗಾದರೂ ಮಕ್ಕಳಿರೋ ಮನೇಲಿ ಯಾವಾಗಾದರೂ ಉಪಯೋಗ ಆಗುತ್ತೆ. ಮತ್ತು ಶತದೌತ ಅಂತ ಒಂದು, ಶತ ಅಂದರೆ 100 ಸಲ ತೊಳೆದ ತುಪ್ಪ, ಬಾಯಲ್ಲಿ ಹಾಕೋಬಾರ್ದು, ಯಾಕೆ 100 ಸಲ ತೊಳೆದಾಗ ಅಮೃತ ಕೂಡ ವಿಷ ಆಗಿರುತ್ತೆ, ಅಂದರೆ ವೈರಸ್ ಆಂಟಿ ವೈರಸ್ ಥರ ಆಗಿರುತ್ತದೆ. ಅದು ಯಾವುದೇ ಗಾಯಗಳಿಗೆ, ಚರ್ಮಗಳಿಗೆ, ಮೊಡವೆಗಳಿಗೆ, ಕರಂಜೋಲತೆ ಇಲ್ಲ ಮೊಡವೆಗಳೆಲ್ಲ ಬರೋದಿಲ್ಲ. ನಾವು ವಯಸ್ಸು, ನಮಗೆ ಲುಕ್ಸಲ್ಲಿ ಆಸಕ್ತಿ ಇಲ್ಲದೆ ಇರೋರಿಗೆ ಹಚ್ಚಬಾರ್ದು, ಬಟ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಚೆನ್ನಾಗಿ ಹಚ್ಕೊಂಡ್ರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಈ ಎಲ್ಲ ತೈಲಗಳನ್ನು ಇಟ್ಕೊಳ್ಳಿ ಮನೇಲಿ. ದಂತದ ವಿಚಾರಕ್ಕೆ ಬಂದಾಗ ಎರಿ ಮೇಧಾದಿ ತೈಲದಲ್ಲಿ ಮಸಾಜ್ ಮಾಡಿ. ಇನ್ನೂ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮಗೆ, ದಂತಕ್ಕೆ ಊಟ ಮಾಡಿದ್ರೆ ಅವ್ರ ಹತ್ರ ಇವೆಲ್ಲ ಬಿಟ್ಬಿಟ್ರು, ಊಟ ಇಲ್ಲದೆ ಇದ್ದರೆ ಅವ್ರ ಹತ್ರ ಇರೋದೇ ಇಲ್ಲ. ಪ್ರತಿಯೊಂದು ಊಟ ತುಂಬ ಫೇವ್ರೇಟ್ ಅವ್ರ ಹತ್ರ, ಚೆನ್ನಾಗಿ ಇಷ್ಟಪಡ್ತಾನೆ. ಊಟ ಇಲ್ಲದೆ ಮಾತಾಡೋದಿಲ್ಲ ನಾನು, ಯಾಕೆ ಮಾತಾಡಬೇಕು, ಹೊಟ್ಟೆ ಹಸಿವಿಟ್ಕೊಂಡು ಅಂತ ಇದಿಲ್ಲ. ಫಸ್ಟ್ ನಾವು ಕರೆಕ್ಟಾಗಿದ್ದು ಇನ್ನೊಬ್ಬರಿಗೆ ಕರೆಕ್ಟಾಗಿರೋಕೆ ಹೇಳಬೇಕಲ್ವ. ಇಷ್ಟ ಎಲ್ಲ ಆದಮೇಲೆ ಇವನೊಬ್ಬ ಬಂದ ನೋಡಿ, ಇನ್ನೊಬ್ಬ ಷಂಡ, ಏನು ಇನ್ನು ಏನು ಷಂಡ, ಏನು ಇವನ್ನ ಏನೇನೋ ಬರೀತಾರೆ ನೋಡಿ. ಕಿಚ್ಚ ಸುದೀಪ ಏನು ಬರೆದೇನು, ಯಶು ರಾಘವ ಅಂತ ಇವನೇ. ಇವಾಗ ಅಲ್ಲಿ ಸಾರಿ ಹೇಳಿದಾನೆ, ಇಲ್ಲಿ ಬಂದು ನೋಡಿ ಇವನೇ ಚಾಲೆಂಜಿಂಗ್ ಸಹ ನೋಡಿ. ಇವನು ಈ ಯಶು ರಾಘವ ಅಂತಿದ್ದಾನಲ್ಲ, ಇದು ಹಿಂಗೆ ಇರಲಿ ಕಮೆಂಟ್, ಇವನ್ನ ತೆಗೆಯೋದಿಲ್ಲ. ಇವನೇ ಕಿಚ್ಚ ಸುದೀಪನ ಅಭಿಮಾನಿ ಸಂಘದ ಅಧ್ಯಕ್ಷ, ಯಾರು ಅವರಾತ್ರ ಮೇಲೆ ಅಟ್ಯಾಕ್ ಮಾಡಿದ್ನೋ ಅವನು ಇವನನ್ನು ಸ್ಪೈ ಥರ ಬಿಟ್ಟು ಇನ್ನೊಬ್ಬ ಸ್ಟಾರ್ ಬಗ್ಗೆ ನಾನು ಅವ್ರ ಅಭಿಮಾನಿ ಅಂತ ಹೇಳಿಕೊಂಡು ಎಲ್ಲಿ ಅಹೋರಾತ್ರ ಆ ಕಡೆ ತಿರುಗಿಬೀಳಲಿ ಅಂತ ಹೇಳಿ ಇವಾಗ ಅವ್ರ ಕಡೆ ಅವ್ರ ಕೈಲಿ ಸಿಕ್ಕಾಕ್ಕೊಂಡ್ರು. ಇಷ್ಟು ಬುದ್ಧಿ ಬಂದಿಲ್ಲ ನೋಡಿ ಇವನಿಗೆ. ಇಂಥವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಅಂದರೆ ಸಾಮೂಹಿಕವಾಗಿ ನಾವು ಬ್ಲಾಕ್ ಮಾಡಬೇಕು ಇವ್ರನ್ನ. ಸಾಮೂಹಿಕವಾಗಿ ಕರ್ನಾಟಕನ ಶುದ್ಧೀಕರಣ ಪ್ರಯತ್ನದಲ್ಲಿ
ಇವನು ಮಾಡಿದ್ದಲ್ಲ ಇದು ಕಿಚ್ಚ ಸುದೀಪ ಮಾಡಿದಷ್ಟೇ ದೋಷ ಇದು ಯಾವಾಗ ನಿನ್ನ ಹುಡುಗರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವೋ ನೀವು ನಾಚಿಕೆಗೆಟ್ಟವರು ಅಂತ ಸಮಾಜದಲ್ಲಿ ವಿಷ ಸರ್ಪಗಳನ್ನು ಬಿಡುವುದು ಅಂದರೆ ಅಷ್ಟು ಡೇಂಜರಸ್ ಬಿಟ್ಟವರು ತಪ್ಪಾಗುತ್ತೆ ಯಾವಾಗ ಬುದ್ಧಿ ಬರುತ್ತೆ ಇವರು ಅದಕ್ಕೆ ಏನು ಪರಿ ಇಲ್ಲಿ ನಾವು ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಇವ್ರಿಗೇನು ಕೆಲಸ ಶಂಟ್ರಲ್ವಾ ಹಂದಿ ಇದ್ದರೆ ಕೇರಿ ಶುದ್ಧಿ ಹೆಂಗ ಹಂಗೆ ನಿಂದಕರಿರಬೇಕು ಅಹೋರಾತ್ರನಿಗೆ ಆದರೆ ಕರ್ನಾಟಕದ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ ಇವ್ರನ್ನ ಬಿಡ್ತೀನ ಈ ಉಳುಕಲ್ಲಿಗೂ ಅಷ್ಟೇ ಕಣರ ಕಡೆಗೆ ಏನು ಮಾಡಿದ್ರು ಉಳುಕಲ್ಲಿಗೆ ಹೊಗೆ ಸೊಪ್ಪೆಲ್ಲ ಹಾಕ್ಕೊಳ್ಳೋರು ಅದೆಲ್ಲ ಬೇಕಾಗಿಲ್ಲ ಎರಿಮೆದಾದಿತೆ ಇಲ್ಲ ಹಚ್ಕೊಳ್ಳಿ ಇನ್ನೂ ಒಂದು ಸೀಕ್ರೆಟ್ ಹೇಳ್ತೀನಿ ತುಂಬ ಅತ್ಯುನ್ನತವಾದ ಸೀಕ್ರೆಟ್ ಜರದಾಗಿ ಬಲಿಯಾದವರು ಕುಡಿತಕ್ಕೆ ಬಲಿಯಾದವರು ಆಚೆ ಬರೋಕ್ಕಾಗದೇ ಇರೋವಂಥ ಸಿಗರೇಟಿಗೆ ಬಲಿಯಾದವರು ಬೀಡಿಗೆ ಬಲಿಯಾದವರು ಇವರೆಲ್ಲರಿಗೂ ಒಂದು ರಾಜಸೂತ್ರ ಆ ರಾಜಸೂತ್ರ ಕೇಳಿ ಹೊಂಗೆ ಮರ ತಾಯಿಯ ಮಡಿಲು ಹೊಂಗೆಯ ನೆರಳು ತಾಯಿಯ ಮಡಿಲು ಗಾಣಗ ಎಣ್ಣೆ ತೆಗೆಯುವವರನ್ನು ಜಾತಿ ಅಂತ ಹೇಳ್ತಾಯಿಲ್ಲ ಗಾಣಗ ಅಂದರೆ ಎಣ್ಣೆ ತೆಗೆಯುವಂತಹ ಒಂದು ಯಾರೇ ಆಗಿರಲಿ ಅವರು ಯಾವುದೇ ಪಂಗಡಕ್ಕೆ ಸೇರಲಿ ವಿದೇಶಿಯಾಗಿರಲಿ ಎಣ್ಣೆ ತೆಗೆಯುವವರನ್ನೆಲ್ಲ ಗಾಣಗ ಅನ್ನೋ ಹೆಸರು ಬಂದಿದೆ ಕಾಣಗ ಅನ್ನೋ ಒಂದು ಮರದ ಇಂದ ಕರಂಜ ಕಾಣಗ ಆಯಿತು ಕಾಣಗ ತೆಲುಗು ಆಯಿತು ಹೊಂಗೆ ಕನ್ನಡದಲ್ಲಾಯಿತು ಹೊಂಗೆ ಹೂವು ತುಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಆ ಹೊಂಗೆ ಹೂ ಮರದ ಕೆಳಗಡೆ ಹೋಗಿ ಒಣಗಿರೋ ಎಲೆ ಕೆಳಗಡೆ ಬಿದ್ದರೂ ಕೂಡ ಇಲ್ಲ ಚೆನ್ನಾಗಿ ತೊಳಿರಿ ಒಣಗಿರೋ ಎಲೆ ಇರಲಿ ಕೆಳಗೆ ಆವಾಗ ತಾನೇ ಬಿದ್ದ ಎಲೆ ಮರದಿಂದ ಉದುರಿರಬೇಕು ನೀವು ಕಿತ್ಕೋಬಾರ್ದು ಆದಷ್ಟು ಕಿತ್ಕೊಳ್ಳೋದಾದರೆ ಕೇಳ್ಕೋಬೇಕು ಮರನ ಪ್ಲೀಸ್ ದೇವರೇ ಮರದೇವರೇ ಒಂದು ಎಲೆ ಕೊಡಪ್ಪ ನಮಗೆ ಅಂತ ಕೆಲವಾರು ಎಲೆಗಳನ್ನು ತಗೊಂಡು ಬನ್ನಿ ಒಂದು ಗ್ಲಾಸ್ ನೀರು ಅಂದರೆ 200 ml ನೀರಲ್ಲಿ ಆ ಎಲೆಗಳನ್ನು ಹಾಕಿ ಎಷ್ಟು ಎಲೆ ಇಡ್ಸುತ್ತೋ ಅಷ್ಟು ಎಲೆ ಓವರ್ಫ್ಲೋ ಆಗದಂಗೆ ಚೆನ್ನಾಗಿ ಕುದಿಸಿ ನೀರನ್ನ ಚೆನ್ನಾಗಿ ಕುದಿಸಿ ಅರ್ಧ ಆಗೋವರೆಗೂ 100 ml ಕಡಿಮೆ ಆಗೋವರೆಗೂ ಕುದಿಸಿ ಚೆನ್ನಾಗಿ ಬಾಯಲ್ಲಿ ಪುಕ್ಕಳಿಸಿ ಅಂತ ಪುಕ್ಕಳಿಸಿ ಎಲ್ಲ ಹಸಿಡುಗಳು ಕಲ್ಲು ಥರ ಹಲ್ಲು ಕಲ್ಲು ಥರ ಆಗುತ್ತೆ ಕಲ್ಲನ್ನೇ ನೀವು ಕಡಿಬೋದು ಅಷ್ಟು ಸ್ಟ್ರಾಂಗ್ ಆಗುತ್ತೆ ಜರ್ದ ಇಂದ ಹಾಳಾಗಿರೋ ಹಲ್ಲು ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೆ ಆ ಹೊಸಡುಗಳು ಎಲ್ಲ ಹುಳುಕಲ್ಲು ಎಲ್ಲ ಕ್ಲೀನಾಗೋಗಿ ವಾರಕ್ಕೊಂದ್ಸಲ ಮಾಡಿ ಸಾಕು ಉಗಿದ್ರೂ ಉಗಿಬೋದು ಕುಡಿದ್ರೂ ಏನಾಗಲ್ಲ ಕುಡಿದವ್ರಿಗೆ ಏನಾಗುತ್ತೆ ಅಂದರೆ ಕುಡಿತ ಬಿಟ್ಟುಬಿಡ್ತಾರೆ ಅವರು ಕುಡಿತ ಅಂದರೆ ವಾಸನೆಗೆ ಅಸಹ್ಯ ಪಟ್ಕೊಂಡ್ಬಿಡ್ತಾರೆ ಕುಡಿತ ಬಿಟ್ಟುಬಿಡ್ತಾರೆ ಈ ಅಡಿಕ್ಟ್ ಆಗಿರೋರು ಈ ನೀರನ್ನ ಏನಾದರೂ ಕುಡಿದ್ರೆ ಸಿಗರೇಟ್ ಬಿಟ್ಬಿಡ್ತಾರೆ ಬೀಡಿ ಬಿಟ್ಬಿಡ್ತಾರೆ ಈ ಸೀಕ್ರೆಟ್ ತಿಳ್ಕೊಳ್ಳಿ ಯಾರೋ ಕುಡಿತ ಬಿಡಿಸೋರ ಹತ್ರ ಹಾಕಿ ಅಲ್ಲಿ ಒಡೆತ ತಿಂದು ಒಡೆದು ಬಿಡಿಸಿದ್ರು ಇಲ್ಲಿ ಬಂದು ಮತ್ತೆ ಏನು ಇಲ್ದಂಗೆ ಆಗೋ ಬದಲು ಹಂಗೆ ತಾಯಿ ಅಲ್ವೇನ್ರಿ ಹಂಗೆ ನಡಿ ಅವನು ಹರ್ಷ ಕರೆಂಟು ಇದನ್ನು ತಿಳ್ಕೊಂಡು ಪಾಪ ಮೊನ್ನೆ 600 ಗಿಡಗಳನ್ನು ತಗೊಂಡೋಗಿ ಕಂಟಿನ್ಯೂಸ್ ಆಗಿ ನಡೀತಾಯಿದ್ದೆ ಬೇಡವಾ ಅಹೋರಾತ್ರನ ಸಿದ್ಧಾಂತದ ಪ್ರಕಾರ ಹಣ ಖರ್ಚು ಮಾಡಬಾರ್ದು ದೇಶಭಕ್ತಿಗೆ ನೀವು ಯಾವಾಗ ಹಣ ಖರ್ಚು ಮಾಡ್ತಿರೋ ಆವಾಗ ನಿಮಗೆ ಜಾಸ್ತಿ ದಿನ ಉಳಿಯೋಕ್ಕಾಗಲ್ಲ ಅಲ್ಲಿ ಮನೆಯಲ್ಲಿ ಬಿಡಲ್ಲ ನಿಮ್ಮನ್ನು ನಿಮ್ಮ ಹಣ ಸಂಪಾದಿಸಿದ್ದೆಲ್ಲ ನಿಮ್ಮ ಮಡದಿ ಮಕ್ಕಳು ತಂದೆ ತಾಯಿ ಕೊಟ್ಟುಬಿಡಿ ನೀವು ದೇಶಭಕ್ತಿಗೆ ಕೊಡಬೇಕಾಗಿರೋದು ನಿಮ್ಮ ಸಮಯ ಮಾತ್ರ ಗಿಡಗಳು ಫ್ರೀಯಾಗಿ ಸಿಗ್ತಣ ಅಂತ ಹೇಳಿ ತಗೊಂಡೋಗಿ ಅವ್ನು ಮಾಡ್ತಾಯಿದ್ದಾರೆ ಆದಷ್ಟು ಹಣ ಖರ್ಚು ಮಾಡಿಬಿಡಿ ಸಾಲ ಇರೋರಂತೂ ಮಾಡಲೇಬಿಡಿ ನೀವು ದೇಶಭಕ್ತಿ ಯಾಕಂದರೆ ಸಾಲ ಇರೋರೆಲ್ಲ ಸಾಲ ತೀರಿಸಿ ಮತ್ತೆ ದೇಶಭಕ್ತಿಗೆ ಬನ್ನಿ ಪಾಪ ಸಾಲ ಗೊತ್ತಿಲ್ಲದೆ ಆಗಿದೆಯೋ ಪರಿಸ್ಥಿತಿಗಳಿಂದ ಆಗಿದೆಯೋ ಸಾಲ ತೀರಿಸ್ಬಿಡಿ ಸಾಲ ಇಲ್ಲದೆ ಇರೋರು ದೇಶಭಕ್ತಿ ಚೆನ್ನಾಗಿ ಮಾಡ್ಬೋದು ಈ ಎಲ್ಲ ಟೆಕ್ನಿಕ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಹಲ್ಲನ್ನ ಉಳಿಸ್ಕೊಳ್ಳಿ ದಯವಿಟ್ಟು 120 ವರ್ಷ ಕಳೆದ ಮೇಲೆ ಮತ್ತೆ ಹಲ್ಲು ಹುಟ್ಟತ್ತೆ ಮನುಷ್ಯನಿಗೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಮತ್ತೆ ಬಾಲ ಹಲ್ಲುಗಳು ಜೀವನದಲ್ಲಿ 2 ಸಲ
ಹಲ್ಲು ಬರುತ್ತೆ, ಹುಟ್ಟಿದಾಗ ಒಂದು ಹಲ್ಲಿರುತ್ತೆ, ಮತ್ತೆ ಹಲ್ಲು ಉದುರಿ ಹಲ್ಲು ಬರುತ್ತೆ, ಮತ್ತೆ 120 ವರ್ಷಗಳ ನಂತರ ಹಲ್ಲು ಉದುರಿ ಹಲ್ಲು ಬರುತ್ತೆ. ನಿಮಗೆ ಮುಂದೆ ಈ ಸತ್ಯ ಗೊತ್ತಾಗುತ್ತೆ. ನೋಡಿ ಹೆಂಗಿದೆ ಇವರು. ಇವಾಗ ಒಬ್ಬ ನಟನ ಕಾಪಾಡೋದಕ್ಕೆ ಇನ್ನೊಬ್ಬ ನಟನ ಅಡ್ಡ ಗುರಾಣಿ ಥರ ಇಡ್ತಾ ಇದ್ದಾರೆ, ಎಷ್ಟು ಅಸಹ್ಯ ನೋಡಿ. ಇವರೆಲ್ಲ ಆ್ಯಕ್ಚುಲಿ ತುಂಬ ಆಯ್ತು ಇವ್ರದ್ದು ನೋಡಿ. ಅವನು ಶಿವು ಕಿಚ್ಚಾನಂತೆ, ಅವನ ಹೆಸರಲ್ಲೇ ಕೊಚ್ಚೆ ಅವನು ನೋಡಿ. ಅವನು ನೋಡಿ ಹೆಂಗಿದೆ ಇವ್ರ ಕಮೆಂಟ್ಸ್, ಕಿಚ್ಚ ಶಿವರಾಘವ ನೋಡಿ. ಇವ್ರಿಗೆಲ್ಲ ಅವರವ್ರ ನಾಯಕರು ಪಾಠ ಹೇಳದೆ ಇದ್ದರೆ ಅಭಿಮಾನಿ ಸಂಘ ಕಟ್ಕೊಂಡು ನಾವೇ ಪಾಠ ಹೇಳ್ತೀವಿ ಅವ್ರ ಹತ್ರ. ಏನಾಗ್ಬೋದು, ಸಾವಿಗಿಂತ ಮೇಲೆ ಏನಾಗ್ಬೋದು, ಅವ್ರ ಹತ್ರ ಬದುಕಿರೋವರೆಗೂ ಪಾಠ ಹೇಳ್ತೀವಿ. ಹೆಣ್ಮಕ್ಳು ತಂಟೆಗೆ ಬರ್ತೀರೇನ್ರು, ನಾ ಮರೆದ್ರೆ ನಿಮ್ಮಿಂದ ನಿಮ್ಮ ಬಾಸುಗಳನ್ನ ನಾ ಮರೆದ ಶಂಡ ಮಾಡಿಡ್ತೀರಿ ನೀವು. ದಿಸ್ ಇಸ್ ಟೂ ಮಚ್. ನಿಮ್ಮಗಳಿಂದ ದೇಶ ನಡೀತಾ ಇಲ್ಲ, ನೆನಪಿಟ್ಕೊಳ್ಳಿ. ಕರ್ನಾಟಕ ನಿಮ್ಮಗಳಿಂದ ನಡೀತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ, ಅದು ಹೇಡಿತನ. ಇನ್ನೂ ಒಂದು ಲೈವ್ ಬರ್ತಾ ಇದ್ದೀನಿ ನಾನು. ಆ ಲೈವ್ ಒಬ್ಬನಿಗೆ ಒಬ್ಬನಿಗೆ ಸೀಮಿತ. ಒಬ್ಬ ಸಾಮಾಜಿಕ ಜಾಲತಾಣದ ಅತ್ಯಾಚಾರಿ, ರೇಪಿಸ್ಟ್. ನೆಕ್ಸ್ಟ್ ಲೈವ್ ಬರ್ತಾ ಇದ್ದೀನಿ, ಅವನ ವಿಚಾರಗಳು ನಿಮ್ಗೆ ಹೇಳಬೇಕು. ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಹೇಳಿದ್ದಾರೆ. ಸ್ಪಾರ್ಕ್ಗಳು ಇವರೆಲ್ಲ ನೆಗ್ಲೆಕ್ಟ್ ಮಾಡಿ ಕರ್ನಾಟಕನೇ ಸುಡೋ ಥರ ಇದೆ ಅವ್ರದ್ದು. ಅವನ ಎಲ್ಲ ವಿಚಾರಗಳನ್ನು ಮಾತಾಡಕ್ಕೆ ಮತ್ತೆ ಬರ್ತಾ ಇದ್ದು. ಆರೋಗ್ಯ ಬಗ್ಗೆ ಮಾತಾಡೋಣ ಅಂತ ಬಂದರೆ ಇಲ್ಲಿ ಬಂದು ನೋಡಿ ಇವರು. ಮತ್ತೆ ಈ BC21 ಇದೆಯಲ್ಲ, ನಿಮ್ಮ ಮನೇಲಿರೋ ನಾಯಿಗಳಿಗೆ, ಬೆಕ್ಕುಗಳಿಗೆ, ಹಸುಗಳಿಗೆ ಎಲ್ಲದಕ್ಕೂ ಕೊಡ್ಬೋದು. ಕಾಲುಬಾಯಿ ರೋಗ ಕೊಡ್ಬೋದು, ನೀವು ಗೊರಸುಗಳ ನೋವಿಗೆ ಕೊಡ್ಬೋದು, ಹಲ್ಲು ನೋವಿಗೆ ಕೊಡ್ಬೋದು, ಒಳ್ಳೆ ಪಚನ ಆಗಲಿಕ್ಕೆ ಕೊಡ್ಬೋದು, ಮೋಷನಲ್ಲಿ ತಿಂದ ಹುಲ್ಲು ಹುಲ್ಲೇ ಆಚೆ ಬಂದಾಗ ಕೊಡ್ಬೋದು. ಇದು BC21 ತುಂಬ ಒಳ್ಳೆಯದು, BC23 ಅಷ್ಟೆ. ಆ ಜಾಕೆಟ್ ಬದಲಾಗಿದೆ, ಯಾ ಹೆಸರು ಮಾಡಿ ಪಾಪ ಒಬ್ಬರು ನಮ್ಮ ಕರ್ನಾಟಕದ ಹುಡುಗ ಇದನ್ನು ಹೆಸರು ಹಾಕಿ ಕೊಟ್ಟಿದ್ದಾನೆ. ಕೊರಿಯರಲ್ಲಿ ಬಂತಿದ್ದು ಪ್ರೀತಿಯಿಂದ, ತುಂಬ ಫೇಮಸ್, ಹಾರ್ಡ್ ವರ್ಕ್ ಮಾಡಿ ಮೇಲ್ ಬಂದಿದ್ದಾನೆ ಹುಡುಗ. ಬಾಂಬೆಲಿ ಬಂದು ತುಂಬ ತುಂಬ ರಿಚ್ ಆಗಿಬಿಟ್ಟಿದ್ದಾನೆ ಇದರಲ್ಲಿ, ಗಾರ್ಮೆಂಟ್ಸಲ್ಲಿ. ಎಷ್ಟು ಮೆಹನತಿ ಅವನು, ಆಶ್ಚರ್ಯ ಆಗುತ್ತೆ. ಅವನು ಕಳಿಸ್ಕೊಟ್ಟಿದ್ದಾನೆ, ಅವನು ಗೌರವಕ್ಕೆ ಹಾಕ್ಕೊಂಡಿದ್ದೀನಿ ಪಾಪ. ಹಿಂಗೆ ಅವ್ರ ಹತ್ರ ಇದ್ದಷ್ಟು ದಿವಸ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ನಡೀತಾನೇ ಇರುತ್ತೆ. ಅವ್ರ ಹತ್ರ ದುಷ್ಟ ಆದರೆ ನೀವು ಇವನನ್ನು ಶಿಕ್ಷಿಸಿ. ದೇವರ ದಯದಿಂದ ದೇವರು ರಕ್ಷಿಸಿದರೆ ಸಾಕಾಗಿದೆ ಅವ್ರ ಹತ್ರ. ನೀವು ಇನ್ಯಾರ ರಕ್ಷೆ ಬೇಕಾಗಿಲ್ಲ, ಯಾಕಂದರೆ ಭಗವಂತನಿಗೆ ಕೊಟ್ಟಿದ್ದಾನೆ ಇವನ ಪತಂಗದ ದಾರವನ್ನು, ಗಾಳಿಪಟದ ದಾರವನ್ನು, ಹಲ್ಲುಗಳನ್ನು ಹೊಂಗೆ ಎಲೆಯ ಕುದಿಸಿದ ನೀರಲ್ಲಿ ಸ್ನಾನನೂ ಮಾಡಿ. ಒಳ್ಳೆಯದು ಹೊಂಗೆ ಎಲೆಗಳಾಕಿ ಕುದಿಸಿದ ನೀರಲ್ಲಿ ಸ್ನಾನ ಮಾಡಿ, ನೀಲಗಿರಿ ಎಲೆಗಳನ್ನು ನೋಡಿ. ಇವನು ಈ ಯಶೂರಾಗ ಒಂದೇ ಕತೆ. ಇವನು ಥೂ ಇಂಥ ಎಂಥ ಬದುಕು ಈ ಕಿಚ್ಚಾಸದೀಪಂದು, ಥೂ ಎಂಥ ಬದುಕೋ ನಿಂದು. ಅರ್ಜುನ ಹೇಳ್ತಾನಲ್ಲ, ಗುರುನ ಹತ್ವಾನಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು. ಈ ಇದ್ರ ಬದಲು ಭಿಕ್ಷೆ ಎತ್ಕೊಂಡು ಬದುಕ್ತೀನಿ ಅಂತ. ಥೂ ವಿಚಾರ ಗೊತ್ತಾದ ತಕ್ಷಣ ಆಶ್ಚರ್ಯ ಆಗುತ್ತೆ. ಅವನು ನವೀನ್ ಗೌಡ ಏನೋ ಮೂಲೆ ಸೇರ್ಕೊಂಡಿದ್ದಾನೆ FIR ಆದಮೇಲೆ ಅಂತ ಹೇಳಿದ್ರೆ, ಅವನು ಇವನಿಗೆ ಆಸರೆ. ಅವನು ಧೈರ್ಯ ಇದ್ದರೆ
ಆ ಕೆಟ್ಟ ಮಾತುಗಳನ್ನು ಬಳಸ್ತಾನೆ ಅವನು ಸಂತೋಷ್ ರೆಡ್ಡಿ ಎಫ್ಐಆರ್ ಹಾಕು ಅಂತ ಎಫ್ಐಆರ್ ಹಾಕಿದೆ ಇನ್ನ ಎಫ್ಐಆರ್ ಅಲ್ಲಿ ಇದ್ದಾರೆ ಎಲ್ಲರೂ ಇಂತವರಿಲ್ಲ ಈ ಮೂರು ಹುಳುಗಳನ್ನು ಕಂಟ್ರೋಲ್ ಮಾಡಕಾಗಲ್ಲ ಇನ್ಯಾವ 22 ಲಕ್ಷ ನಾನು ನೀನೇ ದೊಡ್ಡ ಚೀಟರ್ ಚೆಸ್ ಚೀಟರ್ ಅಂತ ನಿನ್ನ ಹೆಸರು ಕಿಚ್ಚ ಸುದೀಪ ಚೆಸ್ ಚೀಟರ್ ಅಂತ ನಿನ್ನ ಹೆಸರು ಚೆಸ್ ಅಲ್ಲಿ ನಮ್ಮ ದೇಶದ ಗೌರವ ನಮ್ಮ ದೇಶದ ಹಿರಿಮೆ ಗರಿಮೆ ಆದ ಒಬ್ಬ ಮಹಾನ್ ಆಟಗಾರನನ್ನ ಚೆಸ್ ಅಲ್ಲಿ ಚೀಟ್ ಮಾಡಿ ವಿಶ್ವ ದರ್ಜೆಯಲ್ಲಿ ಅಪಮಾನಕ್ಕೊಳಗಾಗಿದ್ದೀಯ ನೀನು ಚೆಸ್ ಚೀಟರ್ ಇನ್ನು ಯಥಾ ರಾಜ ತಥಾ ಪ್ರಜಾ ಯಥಾ ಗುರು ತಥಾ ಶಿಷ್ಯ ಅನ್ನಂಗೆ ಆಹಾಹಾಹಾ ಎಂತ ಬದುಕೋ ಕಿಚ್ಚ ಸುದೀಪ ನಿನ್ನ ಕಾಲಲ್ಲಿ ನೀನೇ ಒದ್ಕೋತಾ ಇದೀಯಲ್ಲೋ ಎಂತ ಬದುಕೋ ನಿಂದು ಸೀಲ್ ಹಾಕ್ಸ್ಕೊಂಡ್ಬಿಟ್ಟಿಯಲ್ಲೋ ನಿನ್ನ ಮೇಲೆ ಕಂಟ್ರೋಲ್ ಮಾಡಕ ಯೋಗ್ಯತೆ ಇಲ್ಲದಿದ್ರೆ ಯಾಕೋ ನಿನಗೆ ಬೇಕು ಈ ಅಭಿಮಾನಿ ಸಂಘಗಳು ಹೋಗ್ಲಿ ಅಭಿಮಾನಿ ಸಂಘಕ್ಕೆ ನೀನು ರಾಜ್ಯಾಧ್ಯಕ್ಷನ ಒಬ್ಬ ಶಂಡನ್ ಮಾಡಿದೆಯಲ್ಲೋ ಯಾರು ಸಿಗ್ಲಿಲ್ವಾ ನಿನಗೆ ಎಷ್ಟು ಇವ್ರು ಬೇಡ ಬೊಬ್ಬೊಬ್ಬ ಇವ್ರು ನೋಡಿ ಥ್ರೆಟ್ ಮಾಡೋದು ಯಶೂರ್ ಆಗುವ ಅಲ್ಲಿ ಒಂದು ಸಾರಿ ಹೇಳಿದನಂತೆ ಎಂತ ಬದುಕಿ ಇವ್ರದು ಏಯ್ ಈಗಲೂ ನಿನಗೆ ಟೈಮ್ ಕೊಡ್ತಾ ಇದೀನಿ ಸರಿ ಮಾಡ್ಕೋ ಅಹೋರಾತ್ರನ ತಂಟೆಗೆ ಬಂದಿದ್ದಕ್ಕೆ ಹೇಳೋ ಧೈರ್ಯ ಇದೆ ಅಹೋರಾತ್ರನಿಗೆ ಹೆಣ್ಣು ಮಕ್ಕಳ ತಂಟೆಗೆ ಬಂದಿದ್ದಕ್ಕೆ ನಿನ್ನ ಏನಂದ್ರೂ ಅಹೋರಾತ್ರನಿಗೆ ವಾಕ್ ಸ್ವಾತಂತ್ರ್ಯ ಇದೆ ಈಗಲೂ ನೀನು ಸರಿ ಮಾಡ್ಕೋ ಈ ಹೇಡಿ ಬದುಕು ಬೇಡ ಕರ್ನಾಟಕದಲ್ಲಿ ವಾ ಭಾರತದಾದ್ಯಂತ ಅಭಿಮಾನಿಗಳಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗಬೇಕು ಭಾರತ ವಿಶ್ವದಾದ್ಯಂತ ಒಡೆಸ್ಕೊಂಡಿದ್ಯಾ ಇವಾಗ ಚೆಸ್ ಚೀಟರ್ ಅಂತ ನಮ್ಮ ದೇಶದ ಒಬ್ಬ ವ್ಯಕ್ತಿನ ನಾಚಿಕೆ ಆಗಲ್ಲ ಮೋಸ ಮಾಡಿ ಆಡೋದಕ್ಕೆ ಇದೆ ಅವನ ಬಿಡಿ ಅವರ ಹತ್ರ ಬಗಳ ನಾಯಕ ಚೆಲ್ಲ ಅಂತಾನೆ ಅವನು ಫೇಕ್ ಮಂಜ ಹೇಳಿದ್ದ ಅವತ್ತು ಯಾಕೆ ಬಿಡಬೇಕು ಬಗಳ ನಾಯಿಗೆ ಭಯ ಬೀಳೋರೆ ಈ 100 ನಾಯಿ ಬಂದ್ರು ಎದುರು ನಿಂತ್ಕೊಂಡು ಫೇಸ್ ಮಾಡೋ ಧೈರ್ಯ ಅವರ ಹತ್ರನಿಗಿದೆ ಯಾಕಂದ್ರೆ ಅದು ನಮ್ಮ ಊರಿನ ಮಣ್ಣಿನ ಗುಣ ಅನ್ಸುತ್ತದು ನಮ್ಮ ಕರ್ನಾಟಕದ ಮಣ್ಣಿನ ಗುಣ ಇದೆಯೋ ಹುಳುಕಲ್ಲು ಅಗೆಯಕ್ಕಾಗತ್ತ ಹಂಗೆ ಕಿಚ್ಚ ಸುದೀಪ ನಾಚಿಕೆಗೆಟ್ಟವನು ನೀನು ಪರರ ಹೆಣ್ಣು ಮಕ್ಕಳನ್ನು ಆಡಿಸ್ಕೊಂಡು ಮನೆಯ ಹೆಣ್ಣು ಮಕ್ಕಳನ್ನು ಹೆಂಗೋ ಬೆಳೆಸ್ತೀಯ ನೀನು ಉಗ್ಯೋಕ್ಕಾಗಲ್ವೇನೋ ನಿನಗೆ ಎಂತ ಬದುಕೋ ನಿಂದು ಹೇಸಿಗೆ ತಿನ್ನೋ ಬದುಕಾ ಸೋತರು ಒಂದು ಗೌರವಕ್ಕೋಸ್ಕರ ಆಡ್ತಾರೋ ಆ ಮಹಾನ್ ಆಟಗಾರನ ಜೊತೆ ಸೋಲ್ಬೇಕು ಅಂತ ಸೋತರು ಅಲ್ಲ ಒಂದೇ ಮೂಗು ಸೋತರು ವಿಶ್ವನಾಥ್ ಆನಂದ್ ಜೊತೆ ಸೋತಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಕಾಲರೆತ್ಕೊಂಡು ಹೇಳ್ತಾರೆ ಅಂತ ಬದುಕ ಇದು ಮೋಸ ಮಾಡಿದೀಯ ಇಲ್ಲಿ ಬಂದು ಅಹೋರಾತ್ರನ ಜೊತೆ ಆಟ ಆಡ್ತೀಯ ನೀನು ಏಯ್ ನೀವೆಲ್ಲ ರೋಡಲ್ಲಿ ಹೋದ್ರೆ ನಿಮ್ಮ ಕಡೆ ತಿರುಗೋರು ಇಲ್ದಂಗೆ ಆಗ್ಬಿಡ್ತಾರೆ ನೀನು ಈ ರೀತಿ ಕ್ಯಾರೆಕ್ಟರ್ ಇಟ್ಕೊಂಡ್ರೆ ಪ್ರತಿ ಲೈವಲ್ಲೂ ಹೇಳ್ತೀನಿ ಕಂಟ್ರೋಲ್ ಮಾಡು ನಿನ್ನ ಹುಡುಗರನ್ನ ಕಂಟ್ರೋಲ್ ಮಾಡು ಅಂತ ಎಲ್ಲ ಮಾಡಿದ್ಯಾ ನೀನು ನೀನು ಹೇಳಿದಷ್ಟು ನಿನಗೆ ಹೇಳಿದಷ್ಟು ಅವ್ರು ಜಾಸ್ತಿ ಮಾಡ್ತೀಯಾರ ಅಂದರೆ ನೀನೇ ಕಾರಣ ಅದಕ್ಕೆ ಡಿಸಾಲ್ವ್ ಮಾಡು ನಿನ್ನ ಅಭಿಮಾನಿ ಸಂಘನ ಡಿಸಾಲ್ವ್ ಮಾಡ ಕಂಡವರು ಬದುಕೋತಾ ಇರೋ ಅವ್ರು ಜೂಜಿ ಆಡಿಸದೇ ಇರೋ ಅಂತ ಹೀರೋಗಳಿದ್ದಾರೆ ಕರ್ನಾಟಕದಲ್ಲಿ ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟಿ ನಿನಗಿದೆಯಾನಾ ತಪ್ಪು ಮಾಡಿದಾರೆ ಅಂತ ಗೊತ್ತಾಗಿ ಅವ್ರು ವಾಲಂಟಿಯರ್ ಆಗಿ ಬೈದಿದ್ದಾರೆ ನಿಮ್ಮ ನವೀನ್ ನಾಯಕನ ಪೇಜಲ್ಲಿ ಹೋಗ್ಬಿಟ್ಟು ಅಂತ ಹುಡುಗರು ನಾಚಿಕೆ ಗೆಟ್ಟವನೇ ಊರ್ 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 ಬಾಗಿಲಿಗೆ ತರ್ತಾ ಇದೀಯ ನಿನ್ನ ಮರ್ಯಾದೆನ ನಿನ್ನ ಮಕ್ಕಳ ತಂಟೆಗೆ ಯಾರಾದರೂ ಬಂದ್ರೆ ನೀನು ಸುಮ್ಮನೆ ಬಿಡ್ತೀಯನಾ ನಿನ್ನ ಅಭಿಮಾನಿಗಳು ಬಂದಿದ್ದಾರೆ ಇದು ಕರ್ನಾಟಕದ ಜನರಿಗೆಲ್ಲ ಪಾಠ ತಂದೆ ಆದವನು ಮಕ್ಕಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ದೇವರು ತೋರಿಸ್ಕೊಡ್ತಾ ಇರೋಂಥ ಪಾಠ ಅದಕ್ಕೆ ಬಲಿಪಶುವಾಗಿ ಅದಕ್ಕೆ ಬಳಸ್ಕೊತಾ ಇದ್ದಾರೆ ದೇವರು ಅಹೋರಾತ್ರ ತಿಳ್ಕೋ
ಇಷ್ಟು ನೀನು ಹೆಣ್ಣ ನಿಂದನೆಗಳು ಮಾಡಿಸಿದ್ರು ಅಹೋರಾತ್ರ ನಿನ್ನನ್ನು ಮಾತ್ರ ನಿಂದನೆ ಮಾಡ್ತೀಯ, ನಿಮ್ಮ ಮನೆಯ ಹೆಣ್ಣುಗಳನ್ನೆಲ್ಲ ದೇವ್ರ ತರ ನೋಡ್ತಾನೆ ಅಹೋರಾತ್ರ. ನಡಿ, ನಿಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಯಾಕೆ ಹೇಳ, ಅಮ್ಮ ಹೆಣ್ಣು ದೇವತೆ ಕಣ. ನಿನ್ನ ಪತ್ನಿಯ ಕಾಲಿಗೆ ನಮಸ್ಕಾರ ಮಾಡ್ತೀನಿ, ನಿನ್ನ ಮಗಳ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಯಾಕೆ ಹೇಳೋ, ಹೆಣ್ಣು ಮಕ್ಕಳು ಅವರು ಹೆಣ್ಣು ಮಕ್ಕಳ ತಂಟೆಗೆ ಬರ್ತೀಯಲ್ಲ. ಏ ಲೋ ಅಹೋರಾತ್ರ ನೀನು ಈಡಿಯಟ್ ರಾಸ್ಕಲ್ ಸ್ಕೌಂಡ್ರಲ್ ಈಡಿಯಟ್ ನಾನ್ಸೆನ್ಸ್ ಡರ್ಟಿ ಫಿಲೋ ಲೇಜಿ ಫಿಲೋ ಯೂಸ್ಲೆಸ್ ಫಿಲೋ ಸ್ಟುಪಿಡ್ ಅಂತ ಹೇಳಿದ್ರು ಸಹಿಸ್ಕೋತಾ ಇದ್ದ, ಮತ್ತೆ ನಗನಗುತ್ತ ಸ್ವೀಕರಿಸ್ತಿದ್ದ. ಹೆಣ್ಣು ಮಕ್ಕಳ ತಂಟೆಗೆ ಯಾಕೋ ಬಂದೆ ಕೋತಿ, ಯಾಕೋ ಪೂರಾ ಕರ್ನಾಟಕ ನೋಡ್ಲಿ ಇದು ಸತ್ತೋದ ಬದುಕೋ ಇದು ಎಂತ ಈ ಜನಗಳು ನಿನ್ನ ಹೆಸರಲ್ಲಿ ಜನಗಳು ಅನ್ಯಾಚಾರ ಅತ್ಯಾಚಾರ ಅನಾಚಾರ ಮಾಡ್ತಿದ್ರೆ ನೋಡ್ಕೊಂಡು ಕೂತಿರೋದು ಹೇಡಿ ಬದುಕೋ ಇದು. ಯಾಕೆ ಲಾ ಇಲ್ವಾ? ವಾಟ್ಸ್ಆ್ಯಪ್ ಅಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅಡ್ಮಿನ್ ಹಿಡಿಯೋದಂತ ಗೊತ್ತಿಲ್ಲ ಅಲ್ಲ? ನೀನು ನಿನ್ನ ಅಭಿಮಾನಿ ಸಂಘಕ್ಕೆ ಅಡ್ಮಿನ್ ಅಲ್ಲ, ಒಪ್ಕೊಂಬಿಡು. ಕಿಚ್ಚ ಸುದೀಪನ ಅಭಿಮಾನಿ ಸಂಘನ ಅದು ಕೊಚ್ಚ ಸುದೀಪನ ಅಭಿಮಾನಿ ಸಂಘನ ಅಂತ ನೋಡಿ ಹೇಳ್ಬಿಡು. ನಂದಲ್ಲ ಅಂತ ಒಪ್ಕೊಂಬಿಡು ಪಬ್ಲಿಕ್ ಅಲ್ಲಿ ಬಂದು. ಎಷ್ಟೇ ಆರೋಗ್ಯದ ಕಾರ್ಯಕ್ರಮಗಳು ಮಾಡೋಣ ಅಂದ್ರೆ ಮಧ್ಯದಲ್ಲಿ ನೀನು ಹುಡುಗರನ್ನ ಕಳಿಸ್ತೀಯ. ಇಲ್ಲೇ ನೀನ್ ಕಳಿಸ್ತಿದ್ರು ಅವ್ರು ನಿನ್ನ ನಿನ್ನ ಹೆಸರು ಹೇಳ್ಕೊಂಡು ಬರ್ತಾ ಇದಾರೆ, ನಿನ್ನ ಫೋಟೋಗಳು ಹಾಕೊಂಡು ಬರ್ತಾ ಇದಾರೆ. ಕಂಟ್ರೋಲ್ ಮಾಡಕ್ ಯೋಗ್ಯತೆ ಇಲ್ವಾ ನೋಡು? ಈ ನಿನ್ನೆ ನಡೆದ ಘಟನೆಗೆ ಇನ್ನೊಬ್ಬ ಹೀರೋ ಇಮ್ಮಿಡಿಯೇಟ್ಲಿ ಕಂಟ್ರೋಲ್ ತಗೊಂಡಿದ್ದಾರೆ. ಅದು ಬದುಕು. ಇವನೊಬ್ಬ ಇವನು ಪ್ರಿನ್ಸ್ ಅಂತೆ. ಇವನು ಇವನಿಗೆ ಇವರಪ್ಪನಿಗೆ ಸಾಲ ಇದ್ದೀನಿ ಈ ಸುನಿಲ್ ಪ್ರಿನ್ಸ್ಗೆ. ಇವನಿಗೆ ಈ ಬೇರೆ ವಿಚಾರ ಹೇಳ ಎಲ್ಲ ಇಲ್ಲೇ ಯಾಕೋ ಬಂದೆ. ನೀನು ಆ ಶಂಡ್ರ ಅಭಿಮಾನಿನ ಬ್ಲ್ಯಾಕ್ ಮಾಡಿದೆ ಅವನ್ನ. ಯುದ್ಧ ಎಷ್ಟು ಚೆನ್ನಾಗಿದೆ ನೋಡಿ. ಯುದ್ಧ ಅನ್ನೋದು ಮನುಷ್ಯನನ್ನು ಆರೋಗ್ಯವಾಗಿರಿಸ್ಬೇಕು, ಬರೀ ಶಾಂತಿ ಆಗೋದಿಲ್ಲ. ಇಂಥ ಹೇಡಿತನದ ಶಾಂತಿ ಆಗೋದಿಲ್ಲ. ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರ ಗುರುಗಳು ಆಗ್ರಾದಲ್ಲಿ ಒಂದು ಮಾವಿನ ತೋಟದಲ್ಲಿ ನಿಂತಿರ್ತಾರೆ, ದಂಡ ಹಿಡ್ಕೊಂಡು ನಿಂತಿರ್ತಾರೆ. ಆವಾಗ ನಾಲ್ಕು ಜನ ಔರಂಗಜೇಬನ ಸೈನಿಕರು ಒಂದು ಹೆಣ್ಣನ್ನು ಅಟ್ಟಾಡಿಸ್ಕೊಂಡು ಬರ್ತಾ ಇರ್ತಾರೆ ಆ ತೋಪಿನಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಅಂತ. ಆ ಅಮ್ಮ ಬಂದು ಸಮರ್ಥ ರಾಮದಾಸರ ಕಾಲಿಗೆ ಬೀಳುತ್ತೆ. ಏ ಹೋಗ ನೀನು ಫಕೀರ, ನನ್ನ ಕೆಲಸ ನಮ್ಮ ಕೆಲಸ ಇದು ಅಂತಾನೆ ಅವನೊಬ್ಬ. ಇನ್ನು ಬೇಡ, ಈ ಮಗುನ ಆಸರೆಗೆ ಬಂದಿದೆ, ಮುಟ್ಟಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ದಿನಕ್ಕೆ 1000 ಸೂರ್ಯ ನಮಸ್ಕಾರ ಮಾಡ್ತಿದ್ದಂಥ ವೀರ ಆತ. ಅವರು ಕೇಳೋದಿಲ್ಲ. ಆ ಊರುಗೋಲನ್ನ ಹಿಂಗೆ ಚಕ್ ಅಂತ ತೆಳೆದ್ರೆ ಆ ತೆಳುವಾದ ಕತ್ತಿ ಆಚೆ ಬರುತ್ತೆ, 4 ಜನರ ತಲೆ ಕತ್ತರಿಸಿಬಿಡ್ತಾನೆ. ಅದು ಸಮರ್ಥ ರಾಮದಾಸ್ ಸ್ವಂತ ನನಗ್ಯಾಕೆ ಯುದ್ಧ ಅಂತ ಕೂತಿದ್ರೆ ಅವತ್ತು ಆ ಹೆಣ್ಣುಮಗುವಿನ ಅತ್ಯಾಚಾರ ಆಗೋಗೋದು. ತುಂಬ ಹೇಳ್ತಾನೆ ನಿಮ್ಮ ಜೀವನಕ್ಕೆ ತೊಂದರೆ ಆಗಬಾರ್ದು, ಕೂತ್ಕೊಳ್ಳಿ 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 ಅಂತ ಕೇಳೋದಿಲ್ಲ. ಹೇಗೆ ಗೊತ್ತಾಯ್ತು ಅಹೋರಾತ್ರನಿಗೆ? ಸಜ್ಜನಗಡ ಅಂತ ಒಂದಿದೆ, ಶ್ರೀಧರ ಸ್ವಾಮಿಗಳ ಒಂದು ಜ್ಞಾನೋದಯದ ಕ್ಷೇತ್ರ. ಮಹಾರಾಷ್ಟ್ರದಲ್ಲಿ ಸತಾರದ ಹತ್ತಿರ ಇದೆ ಸಜ್ಜನಗಡ. ಆ ಕೋಟೆಯನ್ನು ಶಿವಾಜಿ ಮಹಾರಾಜರು ಸಮರ್ಥ ರಾಮದಾಸರಿಗೆ ಬಿಟ್ಟುಕೊಡ್ತಾರೆ. ಅದು ತಪೋಭೂಮಿ. ಅಲ್ಲಿ ಹೋದಾಗ ಅಲ್ಲಿ ಪುರೋಹಿತರು ಕನ್ನಡದವರಾಗಿದ್ದರು, ಅಹೋರಾತ್ರನನ್ನು ಗುರುತಿಡಿದ್ಬಿಟ್ರು. ಗುರುತಿಡಿದು ಅಲ್ಲಿ ಕಿರಣ್ ಸತಾರ ಅಂತ ಶಿವಾಜಿ ಮಹಾರಾಜರನ್ನ ಒಂದು ಅಫ್ಜಲ್ ಖಾನನ ಒಂದು ಹೋರಾಟದಲ್ಲಿ ಅಫ್ಜಲ್ ಖಾನ್ ಮಡಿದ ನಂತರ ಹಿಂದ್ಗಡೆಯಿಂದ ಒಬ್ಬ ಬಂಡ ಅನ್ನೋನು ಕೊಲ್ಲೋಗಿ ಬಂದಾಗ ಅವನು ಬಂಡ ಬಂಡಿನೇ ಎತ್ತಿ ಬಿಡ್ತಾ ಇರ್ತಾನೆ, ಅಷ್ಟು ಸ್ಟ್ರಾಂಗ್ ಬಿಜಾಪುರದವನು. ಅವನು ಹಿಂದ್ಗಡೆಯಿಂದ ಸರ 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 ಮರದಿಂದ ಮರಕ್ಕೆ ಕೋತಿ ಥರ ಹಾರ್ಕೊಂಬಂದು ಕೈ ಕಟ್ ಮಾಡ್ತಾನೆ. ಅದಕ್ಕೆ ನಾ ಜೀವ ಹುತಾತು ಶಿವಾಜಿ ಮಹಾರಾಜ್ ಇರ್ತಿರ್ಲಿಲ್ಲ ಅಂತ ಒಂದು ಒಂದು ಕತೆ ಇದೆ. ಆ ಜೀವನ ಮರಿ 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 ಮೊಗನೆ ಕಿರಣ್ ಸತಾರ, ಅವನು ಬಂದಿದ್ದ. ಅಲ್ಲಿ ಅವರು ಅಹೋರಾತ್ರನಿಗೆ ಎಷ್ಟು ಜನ್ಮಗಳ ಪುಣ್ಯನೋ ಆ ಖಡ್ಗ ಆ ಊರುಗೋಲಿದೆಯಲ್ಲ ಅದನ್ನು ಕೈ ಕೊಟ್ಟರು, ಅದನ್ನು ಹಣೆಗೆ ಹತ್ಕೊಂಡೆ. ಇದ್ರ ಕತೆ ಗೊತ್ತಾ ಸರ್ ನಿಮಗೆ ಅಂದರು. ಇಲ್ಲಪ್ಪ ಅಂದೆ. ಇದನ್ನು ಓಪನ್ ಮಾಡಿ ಅಂದರು. ಎಲ್ಲಿ ಓಪನ್ ಮಾಡೋಕ್ಕೆ ಗೊತ್ತಿಲ್ಲ ನೋಡಿ, ಆ ಟೆಕ್ನಿಕ್ ಇದೆ ಅಂತೇಳಿ ಹಿಂಗೆ ಅಂದು ಹಿಂಗೆ ಓಪನ್ ಮಾಡಿದ್ರೆ ದೊಡ್ಡ ಕತ್ತೆ ಆಚೆ ಬಂತು. ಅದನ್ನು ಮುಟ್ಟಿದ ಭಾಗ್ಯ. ಸಂತರು ಅಂದರೆ ನೀವು ಅಂದ್ಕೊಂಡಂಗೆ ಸುಮ್ಮನೆ ಮೆತ್ತಗಿರೋರು ಸಂತರಲ್ಲ, 3 ಗುಣಗಳನ್ನು ಮುಟ್ಟಿ ಮುಟ್ಟದವರು ಸಂತರು.
ಏನ ಮರಗಳು ಗಿಡಗಳು ಪ್ರಾಣಿಗಳನ್ನ ರಕ್ಷಣೆ ಮಾಡಿಕೊಂಡು ಅದಕ್ಕೋಸ್ಕರ ಜಗಳಗಳು ಮಾಡಿಕೊಂಡು ಇದ್ದ ಅವರ ಹತ್ರ ಪರಿಸ್ಥಿತಿ ಬಂದ ಈ ಮನುಷ್ಯರು ತಂಟೆಗೆ ಹೋಗಿರಲಿಲ್ಲ ಎರಿ ಮೇಲದಿ ತೈಲ ಅಲ್ಲ ಎರಿ ಮೇಧಾದಿ ತೈಲ ಕತ್ತೆ ದೇವರಾಜ್ ಸರಿಯಾಗಿ ಬರಕ್ಕೆ ಬರಲ್ಲ ನಿಮಗೆ ಎರಿ ಮೇಧಾದಿ ತೈಲ ಹೀಗೆ ನೀವು ಮೆತ್ತಗಿರೋರನ್ನ ಸಂತರು ಅನ್ಕೊಂಡ್ರೆ ಇನ್ನಷ್ಟೇ ಗುಣಿಗೆ ಬಿದ್ದಂಗೆ ಬರಿ ಸತ್ವಿಕ ಗುಣದು ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ ಗೀತೆಯಲ್ಲಿ ಬರೀ ಸತ್ವಗುಣ ಇರೋರು ಯೂಸ್ಲೆಸ್ ಫಿಲೋಸು ಬರೀ ತಮಸ್ಸಲ್ಲಿರೋರು ಯೂಸ್ಲೆಸ್ ಫಿಲೋಸು ಬರೀ ರಾಜಸ ಇರೋರು ಯೂಸ್ಲೆಸ್ ಫಿಲೋಸು ಯಾ ಮೂರು ಗುಣಗಳನ್ನು ಮುಟ್ಟಿ ಮುಟ್ಟದಂಗೆ ಮಧ್ಯೆ ನಿಂತ್ಕೊಳ್ಳೋನು ಈ ಜಗತ್ತಿಗೆ ಏನಾದರೂ ಮಾಡಬಹುದು ಅರ್ಜುನ ನೀನು ಅಂತಹವನಾಗು ಅಂತ ಹೇಳ್ತಾರೆ ಹಲ್ಲು ನೋವಿಗೆ ಪರಿಹಾರ ಏಳನಲ್ಲೋ ಕತ್ತೆ ಮೋಹನ್ ಕುಮಾರ್ ತಗೋ ಬಿಸಿ 23 ತಗೋ ಹೊಂಗೆ ನೀರಲ್ಲಿ ಬಾಯಿ ಪುಕ್ಕಳಿಸು ವಾರಕ್ಕೊಂದ್ಸಲ ಎರಡು ಸಲ ಹಲ್ಲು ನೋವು ಹೋಗೋವರೆಗೂ ಪುಕ್ಕಳಿಸ್ತಾನೆ ಇರು ಸಾಕ ನಮಸ್ಕಾರ ಹಾಕಿದ ಗೋಪಾಲ್ ಶಂಕರ್ ತುಂಬಾ ತುಂಬಾ ಧನ್ಯವಾದ ಅಹೋರಾತ್ರ